ಲೋಕಸಭಾ ಚುನಾವಣೆಗೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮೊದಲ 14 ಅಭ್ಯರ್ಥಿಗಳನ್ನ ಮೊದಲನೇ ಹಂತದ 14 ಅನೌನ್ಸ್ ಮಾಡಿದ್ವಿ. ಈಗ ಸೆಕೆಂಡ್ ಹಂತದ ಅಭ್ಯರ್ಥಿಗಳನ್ನ 7ನೇ ತಾರೀಕು ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಮೂಲವಾಗಿ ಇದು ಹೊರಟಿರೋದೆ ಯಾವಾಗ ಬ್ರಿಟಿಷರನ್ನು ಬಿಟ್ಟು ಹೋಗಿ ನಾವು ಸ್ವತಂತ್ರ ಬಂತು ಅಂದ್ಕೊಂಡು ಅದೇ ಜಾಗದಲ್ಲಿ ಪ್ರಭಾವಶಾಲಿಗಳು ಆಗಿರೋರು ಕೋಲ್ಪದಾಗಿರೋರು ಇಂಥವರೇ ಅನ್ಕೊಂಡು ನಮ್ಮ ಜಾತಿ ಧರ್ಮ ಅಂತ ಡಿವೈಡ್ ಮಾಡಿಕೊಂಡು ಅದೇ ಕಂಟಿನ್ಯೂ ಆಗ್ತದೆ. ನಿಜವಾದ ಪ್ರಜಾಪ್ರಭುತ್ವ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಆದ್ರಿಂದ ಏನೋ ಹೇಳ್ಕೊಳ್ಳೋದು ಒಂದು ರೀತಿ, ನಮ್ಗೆ ಈ ಥರ ಕೊಡಿ ಈ ಥರ ಮಾಡಿ ಅಂತ ಹೋರಾಟ ಮಾಡೋದು ಒಂದು ರೀತಿ. ಈಗ ಇನ್ನೊಂದು ರೀತಿ ನಾವೇ ಮಾಡ್ತೀವಿ, ಒಂದು ವೇದಿಕೆ ರೆಡಿ ಮಾಡಿದ್ದೀವಿ, ಇಲ್ಲ ನೀವು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಿಂಪಲ್ ಏನಂದರೆ ಇದುವರೆಗೂ ಒಂದು ದಿನ ಡೆಮಾಕ್ರಸಿ ಇದೆ, ಅಂದರೆ ಪ್ರಜಾಪ್ರಭುತ್ವ ಒಂದಿನ ವೋಟ್ ಹಾಕೋವರೆಗೂ ಪ್ರಜೆಗಳು ಪ್ರಮುಖರಾಗಿರ್ತಾರೆ. ಆಮೇಲೆ 5 ವರ್ಷ ಅವ್ರು ಏನು ಮಾಡ್ತಾರೋ ಅದನ್ನು ನೋಡ್ಕೊಂಡಿರ್ಬೇಕು, ಇಲ್ಲ ಹೋರಾಟಗಳು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ನಮಗೆ. ಸೊ 5 ವರ್ಷ ಜನ ಇನ್ವಾಲ್ವ್ ಆಗುವಂಥ ಒಂದು ಗೌರ್ಮೆಂಟ್ ಒಂದು ಆಡಳಿತಕ್ಕೆ ಬರಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಪ್ರಜಾಕೀಯ ರಾಜಕೀಯ ಬೇಡ ಪ್ರಜಾಕೀಯ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಇದರಲ್ಲಿ ಏನಿರುತ್ತಂದರೆ ಪ್ರತಿಯೊಂದು ಏನೋ ನಾವು ಏನೋ ಇನ್ನೊಂದಿದೆ ಯಾವ ಸೇವೆ ಮಾಡ್ತೀವಿ ನಾವು ನಾಯಕರು ಇದು ಯಾವ ಕಾನ್ಸೆಪ್ಟ್ ಇದರಲ್ಲಿರಲ್ಲ. ಎಲ್ಲರಿಗೂ ಗೊತ್ತು ಸಂಬಳ ತಗೊಳ್ತಾರೆ, ಸಂಬಳ ತಗೊಂಡು ಕಾರ್ಮಿಕರ ಕೆಲಸ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಇದು. ಯಾಕೆ ಇನ್ನು ಲೆಸ್ ಕ್ಯಾಶ್ ಅಂತ ಹೇಳ್ಬೇಕು, ಕ್ಯಾಶ್ ಲೆಸ್ ಅನ್ನೋದು ಕಷ್ಟ ಆಗಿದೆ. ನಾವು ಓಡಾಡಿದ್ರು ಕೂಡ ಕೆಲವು ಪೆಟ್ರೋಲ್ ಎಲ್ಲ ಹಾಕ್ಸ್ಬೇಕು, ಈ ಥರದ್ದು ಕೆಲವು ಖರ್ಚುಗಳಿರುತ್ತೆ, ಅದನ್ನು ನಾನೇ ಭರಿಸ್ತಾ ಇದ್ದೀನಿ. ಸೊ ನಾವು ಯಾವುದೇ ಪಾರ್ಟಿ ಫಂಡು ಕಲೆಕ್ಟ್ ಮಾಡ್ತಾ ಇಲ್ಲ, ಒಂದು ವೆಚ್ಚಗಳು ಮಾಡ್ತಾ ಇಲ್ಲ, ಸಭೆ ಸಮಾರಂಭಗಳು ಮಾಡ್ತಾ ಇಲ್ಲ. ನಮ್ಮ ಈ ವಿಚಾರನ ಮಾಧ್ಯಮಗಳ ಮೂಲಕ, ಯುವಕರ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿನೇ ಈ ಒಂದು ಬದಲಾವಣೆ ಬರಬೇಕು. ಇಲ್ಲಾಂದರೆ ಮತ್ತೆ ಹಣ ಬಂದ್ಕೂಡಲೆ ಇಲ್ಲಿ ಏನೋ ಮುನಿರಾಜು ಅವ್ರು ಕುತ್ಕೊಂತಿರಲಿಲ್ಲ, ಇಲ್ಲಿ ಯಾವುದೋ ಪ್ರಭಾವಶಾಲಿ ವ್ಯಕ್ತಿ ಒಂದು 5 ಕೋಟಿ 10 ಕೋಟಿ ಖರ್ಚು ಮಾಡೋರು ಇರೋರು, ಮತ್ತೆ ಅದೇ ಸಿಸ್ಟಮ್ ಕಂಟಿನ್ಯೂ ಆಗೋದು ಅದು ಬೇಡ ಅನ್ನೋದಕ್ಕೋಸ್ಕರ ಪ್ರಜೆಗಳು ಬಂದಿಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಗಳಿಂದ ಕೇವಲ 25,000 ರೂಪಾಯಿ ಇವರಿಗೆ 12,500 ರೂಪಾಯಿ ಏನು ಡೆಪಾಸಿಟ್ ಅಮೌಂಟ್ ಬಿಟ್ಟು ಬೇರೆ ಏನು ಖರ್ಚು ಮಾಡಲಿ, ಮ್ಯಾಕ್ಸಿಮಮ್ ಒಂದು ಕಾಂಪ್ಲೇಟಲ್ಲಿ ವಿಚಾರಗಳನ್ನ ತಲುಪಿಸಿ ಅಂತ ಹೇಳಿದ್ದೀವಿ. ಸೊ ಅದೇ ಥರ ವಿಚಾರಗಳು ತಲುಪಿಸ್ತಾ ಇದ್ದೀವಿ. ಈ ಒಂದು ಪ್ರಯತ್ನಕ್ಕೆ ಮಾಧ್ಯಮಗಳು ನಿಮ್ಮ ಬೆಂಬಲ ಬಹಳ ಮುಖ್ಯ ನಮಗೆ, ಯಾಕಂದರೆ ನೀವು ಒಬ್ಬೊಬ್ಬರು ಲಕ್ಷಾಂತರ ಜನಕ್ಕೆ ತಲುಪಿಸ್ತೀರಾ, ನಿಮ್ಮಿಂದ ಒಂದು ರೆವಲ್ಯೂಷನ್ ಆಗುತ್ತೆ ಅಂತ ನಂಬಿ ನಿಮ್ಮನ್ನೇ ಮೈನ್ ಆಗಿ ನಾವು ಕೇಳ್ಕೊತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರ್ಬೋದು, ನಿಮ್ಮ ಆರೈಕೆ ಇರ್ಬೋದು, ನಿಮ್ಮ ಸಜೆಷನ್ ಇರ್ಬೋದು, ಎಲ್ಲವೂ ನಮಗೆ ಬೇಕು. ಸೊ ಅದಕ್ಕೋಸ್ಕರ ತಮ್ಮ ಮುಂದೆ ಬಂದ್ಕೊಂಡಿದ್ದೀವಿ. ತಮ್ಗೇನಾರ ಇದ್ರೆ ಏನೋ ಮಾತಾಡಿಕೊಂಡೇ ಕೆಲವು ವಿಷಯಗಳು ಮಾತಾಡಬಹುದು, ತಮ್ಗೇನಾರ ಕೇಳಬೇಕು ಅಂತಿದ್ರೆ ಕೇಳಬಹುದು. ಸರ್, ಈಗ ತಮ್ಮ ಪಕ್ಷ ಮೊಟ್ಟ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇರೋದು, ಇದುವರೆಗೂ ಮುನಿರಾಜು ಯಾರು ಅಂದ್ರೆ ಚಿಕ್ಕಬಳ್ಳಾಪುರ ಜನತೆ ಗೊತ್ತೇ ಇಲ್ಲ. ಹೌದು ಸರ್, ಇದನ್ನ ಹೇಗೆ ತಾವು ಸರ್ ಇದೇ ಸರ್ ಏನಂದ್ರೆ ಮಾಡ್ಕೊಡ್ತೀವಿ ರಾಜಕೀಯದಲ್ಲಿ. ನಾನು ಅದೇ ಹೇಳಿ ಸರ್, ಒಬ್ಬ ವ್ಯಕ್ತಿ ಗೊತ್ತಿರಬೇಕು, ಅವ್ನು ಗೊತ್ತಿರಬೇಕಂದ್ರೆ ಅವ್ರನ್ನ ಹಣ ಇರಬೇಕು, ಅವ್ರ ಎಷ್ಟೇ ಸಮಾಜ ಸೇವೆ ಮಾಡಿರ್ಬೇಕು. ಈ ಒಂದು ಮೈಂಡ್ ಸೆಟ್ ನಮ್ಮಲ್ಲಿದೆ ಸರ್. ಆಕ್ಚುಲಿ ಸಂವಿಧಾನದಲ್ಲಿ ಅದು ಹೇಳಿಲ್ಲ ಸರ್. ಸಂವಿಧಾನದಲ್ಲಿ ಹೇಳೋದು ಮೂರೇ ಮೂರು, ಒಬ್ಬ ಹುಚ್ಚ ಆಗಿರಬಾರ್ದು, ಅವ್ನು ವೋಟಿಂಗ್ ರೈಟ್ಸ್ ಇರಬೇಕು, ಅವ್ನು ಈ ದೇಶದ ಪ್ರಜೆ ಆಗಿರಬೇಕು, ಅವ್ರು ಯಾರ ಬೇಕಾದ್ರೆ ನಿಲ್ಬೋದು. ಬಟ್ ಈಗ ನಿಮಗೆಲ್ಲ ಕಾಡೋ ಪ್ರಶ್ನೆ ಇವ್ರು ಗೆಲ್ತಾರ ಇವ್ರು ಯಾರಿಗೂ ಗೊತ್ತಿಲ್ಲ, ಇದನ್ನು 72 ವರ್ಷದಿಂದ ನಮ್ಮ ಮೇಲೆ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಆ ಬದಲಾವಣೆ ಸರ್ ಮುಖ್ಯ ಆಗಬೇಕಾಗಿರೋದು. ನಿಮ್ಗೆಲ್ಲರಿಗೂ ಗೊತ್ತು ಕೋಟಿ ಕೋಟಿ ಖರ್ಚು ಮಾಡಿದವರು 1,00,000 ರೂಪಾಯಿ ಸಂಬಳ ತಗೊಂಡು ಹಿಂಗೆ ಕೆಲಸ ಮಾಡ್ತಾರೆ, ಇದುವರೆಗೂ ನನಗೆ ಕನ್ಫ್ಯೂಷನ್ ಅದು. ಏನು ಸರ್ 1,000 ಕೋಟಿ ಖರ್ಚಾಗ್ತಿದೆ, ನಿಮ್ಗೆಲ್ಲರಿಗೂ ಗೊತ್ತು ಒಂದು ಎಲೆಕ್ಷನ್ ಅಂದರೆ ಇಷ್ಟೊಂದು 1,000 ಕೋಟಿ ಖರ್ಚು ಮಾಡಿದವರು, ಆ ದುಡ್ಡು ಯಾರದ್ದು, ಎಲ್ಲಿಂದ ಬರ್ತಾ ಇದೆ, ಅವ್ರದ್ದು ಮತ್ತೆ ವಾಪಸ್ ತಗೊಳಲ್ಲ. ಆ ಥರ ನಿಜವಾಗ್ಲೂ ಅವ್ರಿಗೆ ಸಮಾಜ ಸೇವೆ ಮಾಡ್ಬೇಕಾದ್ರೆ ಆ 1,000 ಕೋಟಿ ಡೈರೆಕ್ಟಾಗಿ ಸಮಾಜಕ್ಕೆ ಕೊಟ್ಕೊಡ್ಬೋದಲ್ವಾ? ಸೊ ಈ ಎಲ್ಲ ವಿಚಾರಗಳು ನಾವು ಯೋಚನೆ ಮಾಡಬೇಕಾಗಿದೆ ಸರ್. ಪ್ರಚಲಿತ ವಿದ್ಯಮಾನದಲ್ಲಿ ನಿಮ್ಮ ಒಂದು ಐಡಿಯಾ, ನಿಮಗೆ ಅತಿಯಾದ ಆತ್ಮವಿಶ್ವಾಸ ಅಂತ ಯಾವತ್ತಾದರೂ ನಿಮ್ಗೆ ಅನಿಸಿದೆಯಾ? ಸರ್ ನಿಜವಾಗ್ಲೂ ಸರ್ ನನಗೆ ಅತಿಯಾದ ವಿಶ್ವಾಸ ಇರೋದು. ಅಲ್ಲ, ಅತಿಯಾದ ಆತ್ಮವಿಶ್ವಾಸ ಸರ್. ಹೌದು ಸರ್, ಅತಿಯಾದ ವಿಶ್ವಾಸ ಇದೆ ಜನಗಳ ಮೇಲೆ, ಯುವಕರ ಮೇಲೆ ತುಂಬ ವಿಶ್ವಾಸ ಇದೆ ಸರ್. ಯಾಕಂದ್ರೆ ಬರೋರೆಲ್ಲ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಸರ್. ನಾನು ಇನ್ನೊಂದು ಅದೇ ದಾರಿಯಲ್ಲಿ ಹೋದ್ರೆ ನಾನು ಇನ್ನೊಂದು ಪಕ್ಷ ಆಗಿರ್ತೀನಿ ಸರ್. ಆಲ್ರೆಡಿ ಆ ಥರ ಕೆಲಸ ಮಾಡ್ತಿರೋ ಪಕ್ಷಗಳಿರೋದ್ರಿಂದ ನನ್ನ ಅನಿವಾರ್ಯತೆ ಅಲ್ಲಿಲ್ಲ ಸರ್. ಸೊ ಏನಾದ್ರು ಮಾಡ್ಬೇಕಾದ್ರೆ ನಾನು ಬೇರೆ ದಾರಿನೇ ಹೋಗ್ಬೇಕು, ಸತ್ಯವಾದ ಮಾರ್ಗದಲ್ಲೇ ಹೋಗ್ಬೇಕು. ಸತ್ಯಕ್ಕೆ ಯಾವತ್ತಿದ್ರು ಬೆಲ ಬೆಂಬಲ ಸಿಗುತ್ತೆ,
ಅದನ್ನು ಸಪೋರ್ಟ್ ಮಾಡಿದ್ರೆ ನಾವು ವಿಶ್ವಾಸ ಇಟ್ಕೊಂಡು ಹೊರಟಿದ್ದೀವಿ ಸರ್. ತಾವ್ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ? ಇಲ್ಲ ಸರ್, ಯಾಕಂದ್ರೆ ನನಗೆ ಈ 27 ಜನ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರಿಗೆಲ್ಲ ಈ ರೂಟ್ ಮ್ಯಾಪ್ ಹಾಕ್ಕೊಡ್ಬೇಕಾಗಿದೆ, ಅವ್ರನ್ನ ನೋಡಬೇಕಾಗಿದೆ, ಅವ್ರಿಗೆ ಪ್ರಚಾರಕ್ಕೋಸ್ಕರ ನಾನು ಎಲ್ಲ ಕಡೆ ಓಡಾಡಬೇಕಾಗಿದೆ. ಈ ಎಲ್ಲ ಕೆಲಸಗಳಿರೋದ್ರಿಂದ ನಾನು ಹಿಂದೆ ಇದ್ದೀನಿ ಸರ್. ಇವಾಗ ನಿಜ ಹೇಳಬೇಕು ಅಂದರೆ ಮತ್ತೆ ಉಪೇಂದ್ರ ಅಲ್ಲಿ ಬಂದರೆ ಮತ್ತೆ ಉಪೇಂದ್ರನ ಹೆಸರಿಗೆ ಓಟ್ ಬರುತ್ತೆ ಅನ್ನೋದೇ ಆಗ್ಬಾರ್ದು ಸರ್. ಅದೇ ನಮ್ಮ ಮೂಲ ಉದ್ದೇಶನೇ. ಇಂಥ ವ್ಯಕ್ತಿಗಳಿಗೆ ಕೆಲಸ ಮಾಡೋರಿಗೆ ಸಂಬಳ ತಗೊಂಡು ಕೆಲಸ ಮಾಡೋರು ಯಾವತ್ತೂ ಜನ ಆಯ್ಕೆ ಮಾಡ್ತಾರೋ. ಆಮೇಲೆ ಅದು ಹೇಳಿದೀವಿ ಸರ್, ಇವ್ರು ನಿಮ್ಗೆ ರಿಪೋರ್ಟ್ ಕೊಡ್ತಾರೆ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ರಿಪೋರ್ಟ್ ಕೊಡ್ತಾರೆ, ಅವರು ಕೂಡ ನಿಮ್ಮ ಮುಂದೆ ಇಡ್ತಾರೆ. ನೀವು ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರನ್ನ ತೆಗೆದಾಗ ಒಂದು ಇದನ್ನು ಕೂಡ ನಾವು ಪಕ್ಷದಲ್ಲಿ ಇಟ್ಕೊಂಡಿದ್ದೀವಿ ಸರ್. ಈ ಎಲ್ಲ ಬದಲಾವಣೆ ಬರಬೇಕು ಅಂದರೆ ಇಲ್ಲಿ ಹೆಸರಾಗಲಿ ದುಡ್ಡಾಗಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಲಿ ಅಲ್ಲ ಸರ್, ಇಲ್ಲಿ ಬರಬೇಕಾದ್ದು ಪ್ರಜೆಗಳಿಂದಲೇ ಜನಗಳು ಬರಬೇಕು ಸರ್. ಇವರು ಒಂದು ದಾರಿ ಮಾಡಿಕೊಡ್ತೀವಿ ಸರ್, ಇನ್ನೂ ಯುವಕರುಗಳು ಮುಂದೆ ಬರ್ಬೋದು ನಮ್ಮ ಪಕ್ಷಕ್ಕೆ. ತುಂಬ ಜನಕ್ಕೆ ಇದ್ದಿದೆ, ಬಟ್ ಏನಂದರೆ ಅವ್ರಿಗೆಲ್ಲ ಇಲ್ಲೆಲ್ಲ ನಮ್ಮ ಕೈಲಿ ಆಗುತ್ತೆ ಅವ್ರ ಮೈಂಡ್ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಸರ್, ಇದು ಸಾಧ್ಯನಾ ನಮಗೆಲ್ಲಕ್ಕೆ ಸಾಧ್ಯನಾ ಅಂತ. ಆ ಒಂದು ಬದಲಾವಣೆ ಆದರೆ ಕಂಪ್ಲೀಟ್ ಬದಲಾವಣೆ ಆಗುತ್ತೆ ಸರ್. ಪಾಲಿಟಿಕ್ಸ್ ಚೇಂಜ್ ಆದ್ರೇ ಸರ್ ಈ ದೇಶದಲ್ಲಿ ಏನಾದ್ರು ಬದಲಾವಣೆ ಆಗೋಕೆ ಸಾಧ್ಯ. ಇದು ಸಂಪೂರ್ಣ ಬದಲಾವಣೆ ಆಗಬೇಕಂತಲೇ ಈ ದಾರಿ ಹೊರಟಿದ್ದೀವಿ ಸರ್. 28 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಮಹಿಳೆಯರು ಇದ್ದಾರೆ ಸರ್, ಸರ್ ತುಂಬ ಕಡೆ. ಬೆಂಗಳೂರಲ್ಲಿಂದ ಒಂದು ಇದ್ದಾರೆ, ಒಂದು ಇಬ್ಬರು ಇದ್ದಾರೆ, ತುಮಕೂರಲ್ಲಿ ಇದ್ದಾರೆ, ಆಮೇಲೆ ಮೈಸೂರಿಂದ ಮಹಿಳೆಯರು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ. ಇಲ್ಲ ಸರ್, ನಮಗೆ ನಾವು ನಂಬರ್ ನೋಡಿ ಸರ್, ಎಲ್ಲ ರೀತಿಯಲ್ಲೂ ಇದ್ದಾರೆ ಸರ್. ಒಬ್ರು ಟೈಲರ್ ಇದ್ದಾರೆ, ಒಬ್ರು ಹೋರಾಟಗಾರರು ಇದ್ದಾರೆ ಸರ್, ಮಹಿಳೆಯರಿದ್ದಾರೆ, ಒಬ್ರು ಹೌಸ್ ವೈಫ್ ಇದ್ದಾರೆ, ಎಲ್ಲ ರೀತಿಯವರು ಇದ್ದಾರೆ ಸರ್. ಸರ್ ಸರ್, ಈಗ ರಾಜ್ಯದಲ್ಲಿ ಜೆಡಿಎಸ್ ಹೊರತುಪಡಿಸಿದಂತ ಯಾವುದೇ ಪ್ರಾದೇಶಿಕ ಪಕ್ಷಗಳು ಯಶಸ್ವಿ ಆಗಿಲ್ಲ ಅನ್ನೋದೊಂದು ಮಾತಿದೆ, ಅದು ಸತ್ಯ ಕೂಡ. ಎಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ ಅಂತ ನಂಬಿಕೆ ಇದೆಯಾ? ಖಂಡಿತ ಸರ್, ಖಂಡಿತ ಆಗುತ್ತೆ. ಆಕ್ಚುಲಿ ಎಲ್ಲವೂ ಸ್ಟಾರ್ಟ್ ಆಗೋದು ಒಂದು ಸಣ್ಣ ನೀರಿನ ಬುಗ್ಗೆ ಥರನೇ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಪ್ರಭಾವ ಅರಿಯೋದು. ಸತ್ಯ ಇದ್ರೆ ಖಂಡಿತ ಜನರು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇದನ್ನು ಬೆಳೆಸ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. ನೀವು ರಾಜಕೀಯವಾಗಿ ಒಂದು ವೃತ್ತಿಪರತೆ ತರಬೇಕಂತ ನೀವು ಹೇಳ್ತೀರಾ, ಯಾವ ಮಾನದಂಡದ ಮೇಲೆ ನೀವು ನಿಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಸರ್? ಅದೇ ಸರ್, ವೃತ್ತಿಪರತೆ ನೋಡಿ, ಫಸ್ಟ್ ಆಫ್ ಆಲ್ ನಾವು ಡ್ರೆಸ್ ಕೋಡ್ ಇಂದ ಹಿಡಿದು ಎಲ್ಲ ಕೊಟ್ಟಿದ್ದೀವಿ ಸರ್. ಹಿಂಗೆ ವರ್ಕ್ ಮಾಡ್ಬೇಕು ನೀವು, ಇದೇ ತರ ರಿಪೋರ್ಟ್ ಮಾಡಬೇಕು, ಜನ ಸಂಪರ್ಕದಲ್ಲಿ ಇರಬೇಕು, ಜನ ಏನ್ ಹೇಳ್ತಾರೆ ಅದನ್ನ ತಗೊಬೇಕು, ಅದನ್ನ ಆಡಳಿತ ವರ್ಗದ ಮುಂದೆ ಇಡಬೇಕು. ಅವ್ರು ಏನ್ ಪ್ಲಾನ್ ಕೊಡ್ತಾರೋ ಆ ಪ್ಲಾನ್ ಕೂಡ ನೀವು ಡಿಸೈಡ್ ಮಾಡಬಾರ್ದು, ಜನಗಳ ಮುಂದೆ ಇಡಬೇಕು. ಆ ಜನ ಡಿಸೈಡ್ ಮಾಡ್ತಾರೆ ಯಾವ ಪ್ಲಾನ್ ಬೇಕು ಅಂತ, ಆ ಪ್ಲಾನ್ ಹೆಂಗೆ ನಡೀತಿದೆ ಅನ್ನೋದು ಕೂಡ ಪಾರದರ್ಶಕತೆಯಿಂದ ವರದಿ ಕೊಡಬೇಕು. ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಜನ ನಿಮಗೆ ರಿಜೆಕ್ಟ್ ಮಾಡುವಂಥದ್ದು. ಈ ಥರ ಎಲ್ಲವನ್ನೂ ತಂದಿದ್ದೀವಿ ಸರ್. ಈಗ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀರಾ? ಹೌದು ಸರ್, ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ, ರಿಟರ್ನ್ ಟೆಸ್ಟ್ ಕೊಟ್ಟಿದ್ದೀವಿ, ಪರ್ಸ್ನಲ್ ಇಂಟರ್ವ್ಯೂ ಮಾಡಿದ್ದೀವಿ, ಎಲ್ಲ ರೀತಿಯೂ ಮಾಡಿದ್ದೀವಿ. ಮುನಿರಾಜ್ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ? ಸರ್, ಖಂಡಿತ ನಾಲೆಜ್ ಇದೆ ಸರ್, ಈ ಕ್ಷೇತ್ರದವರೇ. ಅದಲ್ಲದೆ ನಾವು ಹೇಳ್ತಿರೋದು, ಫಸ್ಟ್ ಆಫ್ ಆಲ್ ಸರ್ ಮ್ಯಾನಿಫೆಸ್ಟೋ ಕೊಡಿ ಅಂದ್ಕೊಳ್ಳಿ, ಹೆಂಗೆ ಬಂದರು ಗೊತ್ತಾ ಸರ್ ನಮ್ಮ ಹತ್ರ? ನೀವೇನು ಮಾಡ್ತೀರಾ ಅಂದ್ಕೊಳ್ಳಿ, ಎಲ್ಲ ದೊಡ್ಡ ದೊಡ್ಡ ರೀತಿ ನಾನು ಇಡೀ ಏನೋ ನಿರುದ್ಯೋಗ ಸಮಸ್ಯೆ ತೆಗೆದಾಕ್ಬಿಡ್ತೀನಿ, ನೀರಿನ ಸಮಸ್ಯೆ ತೆಗೆದಾಕ್ಬಿಡ್ತೀನಿ, ಎಲ್ಲರಿಗೂ ಏನೋ ಮನೆಗಳು ಕಟ್ಸ್ಕೊಟ್ಬಿಡ್ತೀನಿ, ಇಡೀ ಇದನ್ನೇ ಉದ್ಧಾರ ಮಾಡಿ ಹೆಂಗೆ ಮಾಡ್ತೀಯಪ್ಪ ಅಂದ್ಕೊಳ್ಳಿ ದದ್ದೆ ಬಂದಿದೆ ಅಂತ ಸರ್. ಇಲ್ಲಿ ಹೇಗೆ ಅನ್ನೋದು ಭಾಳ ಮುಖ್ಯ ಸರ್. ಸರ್, ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಏನು ಮಾಡ್ತೀರಾ ಅಂತ ಕೊಡಬೇಡಿ, ಹೇಗೆ ಕೆಲಸ ಮಾಡ್ತೀರಾ ಅಂತ ಕೊಡಿ ಅಂತ ನಾವು ಫಸ್ಟ್ ಕೇಳಿದ್ದು ಸರ್. ಯಾಕಂದ್ರೆ ನಿಜ ಹೇಳ ಸರ್, ಮ್ಯಾನಿಫೆಸ್ಟೋ ನಿಜವಾಗ್ಲಿ ಜನಗಳ ಹತ್ರ ಇದೆ ಸರ್, ಅದು ಕರೆಕ್ಟ್ ಮ್ಯಾನಿಫೆಸ್ಟೋ. ಅವ್ರಿಗೆ ಗೊತ್ತಿದೆ ಅವ್ರಿಗೆ ಏನು ಬೇಕು ಅಂತ. ಇಲ್ಲಿ ನಾವು ಬರೀ ಫಾಲ್ಸ್ ಪ್ರಾಮಿಸ್ಗಳು ಕೊಡದೆ ಮ್ಯಾನಿಫೆಸ್ಟೋ ಆಗೋಗ್ಬಿಟ್ಟಿದೆ ಸರ್. ನಾವು ಅದಕ್ಕೆ ಏನು ಡಿಸೈಡ್ ಮಾಡ್ತೀವಿ, ಮ್ಯಾನಿಫೆಸ್ಟೋ ಕೊಡಬೇಕು ಅಂದರೆ ಸಂವಿಧಾನದ ಒಂದು ತಿದ್ದುಪಡಿ ಬರಬೇಕು ಸರ್. ಮ್ಯಾನಿಫೆಸ್ಟೋ ಅಥೆಂಟಿಕ್ ಆಗಿ ಕೊಡಬೇಕು, ವಿತ್ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅದನ್ನು, ಯಾವಾಗ ಮುಗೀತದೆ, ಈ ಪ್ರತಿಯೊಂದು ವಿವರಗಳು ಕೊಡಬೇಕು ಸರ್. ಅದನ್ನು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಬೇಕು, ಅವರು ಆ ಕೆಲಸ ಮಾಡಲಿಲ್ಲ ಅಂದರೆ ಅವನ್ನ ವಾಪಸ್ ಕರೆಯುವಂಥ ಒಂದು ಸಿಸ್ಟಮ್ ಬರಬೇಕು ಸರ್. ಅವಾಗ ಮ್ಯಾನಿಫೆಸ್ಟೋ ಒಂದು ವ್ಯಾಲ್ಯೂ ಇರುತ್ತೆ ಸರ್. ಇಲ್ಲಾಂದರೆ ಯಾರು ಏನು ಬೇಕಾದ್ರೆ ಮ್ಯಾನಿಫೆಸ್ಟೋ ಕೊಡ್ತಾರೆ, ಅದನ್ನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಅದು ಆಮೇಲೆ ಕಾರಣಗಳು ಕೊಡ್ತಾರೆ. ಹಂಗೆ ಆಗ್ಬಾರ್ದು ಸರ್ ಮ್ಯಾನಿಫೆಸ್ಟೋ ಅನ್ನೋದು. ಸರ್, ಈ ಚುನಾವಣೆಯಲ್ಲಿ ನಿಮ್ದು ನಿಮ್ಮ ಪಕ್ಷದಿಂದ ಈ ಕ್ಷೇತ್ರಕ್ಕೆ ಏನಾದರೂ ಪ್ರಣಾಳಿಕೆ ಇದೆಯಾ? ಇಲ್ಲ ಸರ್, ಜನಗಳೇ ಪ್ರಣಾಳಿಕೆ ಸರ್ ಇವಾಗ. ಯಾಕಂದ್ರೆ ಎಲ್ಲಿವರೆಗೂ ಇದು ಅಥೆಂಟಿಕ್ ಆಗೋಲ್ಲ ಅಲ್ಲಿವರೆಗೂ ಜನ ನಾವು ಹೇಳಿರೋದೇ ಅದು, ಜನ ಸಂಪರ್ಕದಲ್ಲಿರಿ, ಜನಗಳೇ ನಿಮ್ಗೆ ಹೇಳ್ತಾರೆ ಏನು ಬೇಕು ಅಂತ. ಆ ವಿಚಾರಗಳನ್ನ ಇಟ್ಕೊಂಡು ಸರ್ ಮ್ಯಾನಿಫೆಸ್ಟೋ ಇದು ಇವನ್ ಪಾಂಪ್ಲೆಟ್ ಕೂಡ ಹಾಗೆ ಮಾಡಿದ್ದೀವಿ ನೋಡಿ ಸರ್. ಎಲ್ಲ ಇದ್ರೆ ಫಿಲಪ್ ಆಗ್ಬಿಡ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾವು ಖಾಲಿ ಜಾಗ ಬಿಟ್ಟಿದ್ದೀವಿ. ಯಾಕಂದ್ರೆ ಜನ ಇನ್ವಾಲ್ವ್ ಆಗಲಿ ಅಂತ. ಎಲ್ಲಿವರೆಗೂ ಜನ ಇನ್ವಾಲ್ವ್ ಆಗಲ್ವೋ ಅದು ಡೆಮಾಕ್ರಸಿ ಅಲ್ಲ ಸರ್. ನನ್ನ ಪ್ರಕಾರ ನಿಮ್ಮ ಮಾತಿಗೆ ಎಲ್ಲಿಯವರೆಗೂ ಬೆಲೆ ಸಿಗಲ್ವೋ ಅದೇನು ಪ್ರಜಾಪ್ರಭುತ್ವ ಸರ್? ಅದು ಒಂದು ದಿನದ ಪ್ರಜಾಪ್ರಭುತ್ವ ಅಲ್ವಾ ಸರ್? ಅಲ್ಲ, ಈಗ ಇಷ್ಟು ದೊಡ್ಡ ಕ್ಷೇತ್ರ ಇದೆ, ಇನ್ನು ಮತದಾನಕ್ಕೆ ಕೆಲವೇ ದಿವಸ ಇದೆ. ಮುನಿರಾಜ್ ಯಾರು ಅನ್ನೋದು ನಮಗೆ ಮಾಧ್ಯಮದವರಿಗೆ ಗೊತ್ತಿಲ್ಲ, ನಿಮ್ಮ ಜನಸಾಮಾನ್ಯರಿಗೆ ಹೆಂಗೆ ಗೊತ್ತಾಗುತ್ತೆ ಅವನು ಅಭ್ಯರ್ಥಿ ಹೆಂಗೆ ಮತ ಹಾಕ್ತಾರೆ? ಕಾನ್ಸೆಪ್ಟ್ ವೋಟ್ ಹಾಕುವಂಥದ್ದು ಸರ್,
ವ್ಯಕ್ತಿ ಮುಖ ನೋಡಿ ಪಕ್ಷದ ಮುಖ ನೋಡಿ ಅಲ್ಲ ಸರ್, ವಿಚಾರಗಳು ನೋಡಿ ಓಟಾಡುವಂಥ ಪರಿಸ್ಥಿತಿ ಬಂದಾಗ ನಿಜವಾದ ವಿಚಾರ ಸರ್. ಸರ್ ನಮ್ಗೇನಾಗ್ಬಿಟ್ಟಿದೆ ಗೊತ್ತಾ ಸರ್, AI-4 ಇಟ್ಕೊಳ್ಳಿ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಸರ್? ಆ್ಯಪಲ್ ಅಲ್ವಾ ಸರ್. ಯಾಕೆ ಸರ್ ಆರ್ಮಿ ಬರಲಿಲ್ಲ, ಯಾಕೆ ಅಮೆರಿಕಾ ಬರಲಿಲ್ಲ? ನಿಮಗೆ ನಮ್ಗೆ ಹೆಂಗೆ ಹೇಳ್ಕೊಂಡಿದ್ದಾರೆ ಅಂದರೆ AI-4 ಆ್ಯಪನ್ನು ಕೇಳ್ಕೊಂಡ್ಬಿಟ್ಟಿದ್ದಾರೆ ಸರ್ ನಮಗೆ. ಅದೇ ನಮಗೆ AI-4 ಒಂದಷ್ಟು ವರ್ಡ್ಸ್ ಹೇಳಿ ಅಂತ ಹೇಳ್ಕೊಂಡಿದ್ದಿದ್ರೆ ಒಬ್ರು ಅಮೆರಿಕಾ ಅನ್ನೋರು, ಒಬ್ರು ಅಂಟಾರ್ಟಿಕಾ ಅನ್ನೋರು, ಒಬ್ರು ಅಂಬಿಕಾ ಅನ್ನೋರು ಅಲ್ವಾ ಸರ್. ಸೊ ಇದು ನೀವು ಮಾಡಿ ನಮ್ಗೆ ಎಕ್ಸಾಂಪಲ್ಗೆ ಫಾಲೋ ಮಾಡ್ತೀವಿ ಸರ್. ನಾವು ಯಾವುದೋ ನಮ್ಮ ಪಕ್ಷ ಬಂದರೆ ಈ ಪಕ್ಷ ಕಟ್ಟಿರೋದು ಸಕ್ಸಸ್ಫುಲ್ ಆಗಿಲ್ಲ, ಹೊಸಬರು ಬಂದರೆ ಸಕ್ಸಸ್ಫುಲ್ ಆಗಲ್ಲ, ಈ ಥರ ನೆಗೆಟಿವ್ ಮಾಡಿ 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 ಯಾರಿಗೂ ಹೋಪ್ಸೇ ಬರ್ತಾ ಇಲ್ಲ ಸರ್. ಸರ್ ಒಂದು ಪ್ರಶ್ನೆ ಇದೆ, ನಿಮ್ಮ ಸ್ಪರ್ಧೆನ ಅಂದರೆ ಉತ್ತಮ ಪ್ರಜಾಕೀಯ ಪಕ್ಷದ ಸ್ಪರ್ಧೆನ ಯಾವುದೇ ರಾಜಕೀಯ ಪಕ್ಷಗಳನ್ನು ಈ ರಾಜ್ಯದಲ್ಲಿ ಗಂಭೀರವಾಗಿ ಪರಿಗಣಿಸಿಲ್ಲ ಸರ್? ಬಹಳ ಒಳ್ಳೆ ಸರ್, ಗಂಭೀರವಾಗಿ ಪರಿಗಣಿಸಿರೋದೇ ಒಳ್ಳೇದು ಸರ್. ಹಾಗಾಗಿ ನಿಮ್ಮದು ಸ್ಪರ್ಧೆ ಅಂತಾನೆ ಅನ್ಕೊಂಡಿಲ್ಲ, ಜನ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್. ಅದು ಬಹಳ ಇಂಪಾರ್ಟೆಂಟ್, ಪಕ್ಷಗಳು ಬೇಡ ಸರ್ ನಮ್ಮನ್ನು ಗಂಭೀರವಾಗಿ ಪರಿಗಣಿಸ್ಬೇಕು, ಯಾಕಂದ್ರೆ ಜನ ಪರಿಗಣಿಸ್ಬೇಕು. ಆಕ್ಚುಲಿ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ನೀವು ಎಷ್ಟು ಓಟನ್ನ ಗೆಲ್ತೀರಾ, ಸ್ಥಾನಗಳನ್ನ ಗೆಲ್ತೀರಾ? ಅದೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿಲ್ಲ ಸರ್, ಇದೆಲ್ಲ ಸತ್ಯ ಅನ್ಕೊಂಡು ಹೋಗ್ತಾ ಇದೀವಿ ಸರ್. ಸತ್ಯಕ್ಕೆ ಬೆಲೆ ಇದ್ರೆ ಗೆಲ್ಲುತ್ತೆ ಸರ್. ಯುವಕರಿಗೆ ಅದು ಅರ್ಥ ಆದ್ರೆ ಅವ್ರು 10 ಜನ ಕೇಳ್ತಾರೆ ಸರ್, ಇದನ್ನ ಹಾಗೆ ಸ್ಪ್ರೆಡ್ ಆಗ್ಬೇಕು ಸರ್. ಇದು ನಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರುತ್ತೆ ಸರ್. ರಾಜ್ಯದಲ್ಲಿ ಇವತ್ತಿನವರೆಗೂ ಚಲನಚಿತ್ರರಂಗದವರು ಯಾರು ರಾಜಕೀಯವಾಗಿ ಯಶಸ್ಸು ಪಡೆದು ತುಂಬಾ ಕಡಿಮೆ ಅಂತದ್ರಲ್ಲಿ ಯಾವೊಂದು ಎಕ್ಸಾಂಪಲ್ ಸೆಟ್ ಮಾಡ ಸರ್. ಉಪೇಂದ್ರ ಅವರ ಯೋಚನೆಗಳು ಜನರಿಗೆ ತಲುಪ್ತಾವ? AI-4 ಆಪಲ್ ಅಲ್ಲ ಸರ್, AI-4 ಆರ್ಮಿ, AI-4 ಆಟೋ ಸರ್. ಸೊ ಇದೊಂದು ಪ್ರಯತ್ನ ನೋಡೋಣ, ಇನ್ನೊಂದು ಸೆಟ್ ಆಗಲಿ ಎಕ್ಸಾಂಪಲ್, ನಾಳಿನ ಜನರೇಷನ್ಗೆ ಮಾಡಬಹುದು ಅಂತ ಒಂದು ಬನ್ನಿ. ಸರ್ ರಾಜಕೀಯ ನಾನು ಬಂದೇ ಇಲ್ಲ ಸರ್, ಪಕ್ಷ ಬಂದಿದ್ದಿಲ್ಲ, ನಾನು ಪ್ರಜಾಕೀಯ ಸರ್. ಇದು ಪ್ರಜೆಗಳಿಂದ ನಡೆಯುವಂತ ಒಂದು ಪಕ್ಷ ಇಲ್ಲ ಸರ್. ಅದು ರಾಜಕೀಯ ಅನ್ನೋದೇ ಅಳಸಾಕ್ಬಿಡ್ತಾರೆ ಸರ್ ಯುವಕರು, ಖಂಡಿತ ಹೇಳ್ತೀನಿ ಸರ್. ಒಂದಿನ ಸರ್ ಒಂದು ಕತೆ ಕೇಳಿದ ಸರ್, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಕತೆ ಬರೆಯೋರು, ಅದೇ ತರ ನೆಕ್ಸ್ಟ್ ಈ ಕುದುರೆ ಬರೀತಾರೆ ಸರ್, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜಕಾರಣಿ ಇದ್ದಂತೆ ಹಿಂಗೆಲ್ಲ ಮಾಡ್ತಿದ್ದಂತೆ ಅಂತ ಒಂದು ಕಾಲ ಬರುತ್ತೆ ಸರ್. ಪ್ರಜಾಕಾರಣಿಗಳೇ ಬರ್ತಾರೆ ಸರ್, ಪ್ರಜೆಗಳಿಗೆ ವ್ಯಾಲ್ಯೂ ಸಿಗುತ್ತೆ ಸರ್, ಪ್ರಜೆಗಳೇ ಆಡಳಿತ ನಡೆಸ್ತಾರೆ ಸರ್, ಖಂಡಿತ ಆಗುತ್ತೆ ಸರ್. ಯಾವಾಗ ಪಾರ್ಟಿ ಫಂಡ್ ಅದೇ ಒಂದು ಕಾನ್ಸೆಪ್ಟ್ ರಾಜಕೀಯ ಕಾನ್ಸೆಪ್ಟ್ ಬಂದಾಗ ಅವ್ರ ಜೊತೆ ವಿಲೀನ ಆಗ್ಲೇಬೇಕು ಸರ್ ನಾವು ಅಲ್ವಾ ಸರ್. ಪ್ರಜೆಗಳು ನಂಬಿ ಬಂದಾಗ ಆಗಲ್ಲ ಸರ್, ಪ್ರಜೆಗಳು ಕೈಗಿಡಿತಾರೆ ಸರ್. ಮತ್ತೆ ಅದೇ ರಾಜಕೀಯ ಮೈಂಡ್ ಸೆಟ್ ಅಲ್ಲಿ ಪಾರ್ಟಿ ಫಂಡ್ ಕಲೆಕ್ಟ್ ಮಾಡೋದು, ಯಾರು ದುಡ್ಡಿರೋದು ಅವ್ರು ನಿಲ್ಸೋದು, ಯಾರು ಪ್ರಭಾವಶಾಲಿಗಳು ಅವ್ರು ನಿಲ್ಸೋದು ಆದಾಗ ಖಂಡಿತ ಆಗಲ್ಲ ಸರ್. ಇನ್ನು ಮುಂದಿನ ಜನರೇಷನ್ ಖಂಡಿತ ಬದಲಾವಣೆ ಬಯಸ್ತಿದ್ದಾರೆ ಸರ್, ಅವ್ರಿಗೆ ಬೇಕು ಸರ್. ಸರ್ ಮಾಡ್ತಾ ಇದೀವಲ್ಲ ಸರ್, ಪಕ್ಷ ಮಾಡಿದೀವಿ, ಎಷ್ಟು ಮಿನಿಮಮ್ ಖರ್ಚಲ್ಲಿ ಮಾಡಿದೀವಿ ಸರ್. ಯಾರಿಗೂ ಕೂಡ ನಾವು ನೀವು ಏನೋ ಸಭೆ ಸಂಭ್ರಮ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್. ಆದರೂ ಇವರಿಂದ ತುಂಬ ಜನ ಬೆಂಬಲ ವ್ಯಕ್ತಪಡಿಸ್ತೀಯಾ ಸರ್, ತುಂಬ ಯುವಕರುಗಳು ಬಂದಿದ್ದಾರೆ, ಒಬ್ಬೊಬ್ಬರು 10 ಜನ 100 ಜನ ಕೇಳ್ತೀಯಾ ಸರ್, ಹಲವಾರು ಸೋಷಿಯಲ್ ಮೀಡಿಯಾಲಿ ಪೇಜ್ಗಳು ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ, ಸ್ಪ್ರೆಡ್ ಮಾಡ್ತೀಯಾ ಸರ್. ಮಾಧ್ಯಮದವ್ರು ನೀವು ಕೂಡ ತುಂಬ ಬೆಂಬಲ ಕೊಡ್ತಾ ಇದ್ದೀರಾ, ನೀವು ಕೂಡ ಇದನ್ನ ಬರೆದು ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಸರ್. ಈ ಭಾಗದಲ್ಲಿ ನೀರಾವರಿಯ ದೊಡ್ಡ ಪ್ರಮುಖ ವಿಚಾರ, ಯಾಕಂದ್ರೆ ನೀರು ತುಂಬಾ ಅಂತರ್ಜಲ ಕುಸಿತ ಆಗ್ತಾ ಇರೋದು ಪದೇ ಪದೇ ಬರಗಾಲದಿಂದ. ಈ ಇದಕ್ಕೆ ನಿಮ್ಮ ಕ್ಯಾಂಡಿಡೇಟ್ ಬಳಿ ಏನ್ ಸೊಲ್ಯೂಷನ್ ಇದೆ ಆಯ್ಕೆ ಆದ್ರೆ, ಬೈ ಚಾನ್ಸ್ ಮುನಿರಾಜು ಆಯ್ಕೆ ಏನ್ ಸೊಲ್ಯೂಷನ್? ಹೇಳಿ ಒಂದ್ ನಿಮಿಷ. ಇದಕ್ಕೆ ಸರ್ ನಾನ್ ಕೊಟ್ಕೊಂಡು ಇಲ್ಲಿ ಹೇಳೋದಲ್ಲ ಸರ್, ನಾನ್ ನೀರಾವರಿ ಯೋಜನೆ ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತ. ಇದಕ್ಕೆ ಗೌರ್ಮೆಂಟ್ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ, ಅಡ್ಮಿನಿಸ್ಟ್ರೇಷನ್ ಇದೆ, ಅದ್ರ ಹಿಂದೆ ಬಿದ್ದು ಕೆಲಸ ಮಾಡಿರೋರಿದ್ದಾರೆ ಸರ್. ಇಲ್ಲಿ ಇವ್ರ ಕೆಲಸ ಏನ್ ಗೊತ್ತಾ ಸರ್, ಜನರಿಗೆ ಇವ್ರಿಗೆ ಸಂಪರ್ಕ ಸೇತುವೆ ಕೆಲಸ ಮಾಡೋದು ಸರ್. ಇವ್ರು ಫಾಲ್ಸ್ ಪ್ರಾಮಿಸ್ ಕೊಡೋದಲ್ಲ ಸರ್. ಏನಾಗ್ತಿದೆ, ಇವ್ರು ಒಂದ್ಸತಿ ಕೆಲಸ ಸಿಕ್ಕರೆ ಇವ್ರು ಕೆಲಸ ಮಾಡೋದೇ ಅಂತ ಸರ್. ಏನಾಗ್ತಿದೆ ನೀರಾವರಿ ಯೋಜನೆ, ಜನ ಇದನ್ನು ಕೇಳ್ತಾ ಇದ್ದಾರೆ, ಇದಕ್ಕೇನು ಆನ್ಸರ್ ಕೊಡ್ತೀರಾ? ಅವ್ರದ್ದು ವಿಷಯ ರೆಕಾರ್ಡ್ ಮಾಡ್ಕೊಂತಾರೆ ಸರ್, ಅದನ್ನು ತೊಗೊಂಡು ಜನರ ಮುಂದೆ ಇಡ್ತಾರೆ ಸರ್. ಸರ್ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡಬೇಕು ಅಂತ ಸರ್. ಪ್ರಾಜೆಕ್ಟ್ ಎಲ್ಲ ಇಡ್ತೀವಿ ಅಲ್ಲಿ ಹೋಗ್ತಾರೆ ಸರ್, ಏನಕ್ಕಾಗ್ತಾ ಇಲ್ಲ, ಯಾಕೆ ಫಂಡ್ಸ್ ಬರ್ತಾ ಇಲ್ಲ, ಎಲ್ಲಿಂದ ಫಂಡ್ಸ್ ಬರ್ತಾ ಇಲ್ಲ? ಈ ಥರ ನಿರಂತರವಾಗಿ ಜನರಿಗೆ ಕೆಲಸ ಮಾಡಿದಾಗ ಖಂಡಿತ ಎಲ್ಲವೂ ಬಗೆಹರಿಸ್ಬಿಡ ಸರ್. ಈ ತೆರೆ ಮೇಲಿನ ಉಪೇಂದ್ರ ಅವರ ಕಲ್ಪನೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ವಾಸ್ತವದಲ್ಲಿ ಅದು ಅಪ್ಲೈ ಆಗುತ್ತೆ ಅಂತ ಆಗುತ್ತೆ ಸರ್. ಈ ತೆರೆ ಮೇಲೆ ಮಾಡಂಗಿದ್ರೆ ಒಂದು ಸಿನಿಮಾ ಮಾಡ್ತಿದ್ದೆ ಸರ್, ರಿಯಲ್ ಆಗಿ ಬರ್ತಿರ್ಲಿಲ್ಲ ಸರ್. ಇದು ರಿಯಲ್ ಆಗಿ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡೆ ಬಂದಿದ್ದೀನಿ ಸರ್. ಖಂಡಿತ ನನಗಿಂತ ಯುವಕರಲ್ಲಿ ಜಾಸ್ತಿ ಹೋಪ್ಸ್ ಇದೆ ಸರ್. ಇದು ಸರ್ ಫೆಡ್ ಅಪ್ ಅಬೌಟ್ ದಿಸ್ ಸೇಮ್ ಓಲ್ಡ್ ಪಾಲಿಟಿಕ್ಸ್ ಸರ್.
ಏನು ಒಬ್ಬರನ್ನೊಬ್ರು ಬೈಯೋದು, ನಾವು ಅದು ಮಾಡ್ತೀವಿ ನಾವು ಇದು ಮಾಡ್ತೀವಿ ಅನ್ನೋದು ನೋಡಿದಾರಲ್ಲ ಸರ್ 72 ವರ್ಷದಿಂದ ಅಲ್ವಾ ಸರ್? ಇಷ್ಟು ವರ್ಷದಿಂದ ನೋಡಿರೋರು ನೋಡಿದಾರಲ್ಲ ಸರ್, ಯಾಕೆ ಸರ್ ಇದುವರೆಗೂ ನೀರಿನ ಸಮಸ್ಯೆ ಇವತ್ತು ನೀವು ಹೇಳ್ತಾ ಇದ್ದೀರಾ ಅಂದರೆ ಇಷ್ಟು ವರ್ಷದ ರಾಜಕಾರಣಿಗಳು ಏನು ಮಾಡಿದ್ರು ಸರ್ ಹಂಗಾರೆ ಅಲ್ವಾ ಸರ್? ನೀವು ಕೇಳಲೇ ಬರ್ದಾಗಿತ್ತು, ಆ ಸಿಸ್ಟಮ್ ಕರೆಕ್ಟ್ ಇಟ್ಟಿದ್ರೆ ಎಲ್ಲರಿ ಎಲ್ಲ ಚೆನ್ನಾಗಿದ್ದೀರಿ, ನೀರಿನ ಸಮಸ್ಯೆ ಎಲ್ಲ ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ರಿ ಸರ್. ಇವತ್ತು ನೀವು ಹೇಳ್ತಿದ್ದೀರಾ ನೀರಿನ ಸಮಸ್ಯೆ ಇದೆ ಅಂದರೆ ಒಂದು ವಿದ್ಯಾಭ್ಯಾಸ ಸಮಸ್ಯೆ, ಒಂದು ಸ್ಕೂಲ್ ಸಮಸ್ಯೆಗಳಿದೆ, ಒಂದು ಹಾಸ್ಪಿಟಲ್ ಸಮಸ್ಯೆಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳಿದೆ, ಉದ್ಯೋಗದ ಸಮಸ್ಯೆ ಇದೆ. ಯಾಕೆ ಸರ್ ಆಗ್ತಿದೆ ಅದು? ಯಾಕಂದರೆ ಬರೀ 20% ಜನ 80% ಜನರ ದುಡ್ಡಲ್ಲಿ ಸ್ಪಿನ್ ಮಾಡಿಕೊಂಡು ಆ 80% ಜನನ್ನ ಕೂರುಗಳನ್ನಾಗಿ ಮಾಡಿಟ್ಟಿದ್ದಾರೆ ಸರ್. 20% ಜನ ಇನ್ಫ್ಲೂಯೆನ್ಸ್ ಬೇರೆ ಮಾಡ್ತಿದ್ದಾರೆ, ನೀವು 80% ಜನಕ್ಕೆ ಏನೂ ಆಗಲ್ಲ ಅಂತ. ಇದೊಂದು ಮೌನ ಹೋರಾಟ ಸರ್, ಇದು ಎವಲ್ಯೂಷನ್ ಆಗಿ ರೆವಲ್ಯೂಷನ್ ಆಗುವಂತ ಒಂದು ಇದು ಸರ್. ಸರ್ ಇಲ್ಲ ಸರ್, ನಾವು ಯಾವುದೇ ರಾಜಕೀಯ ಪಕ್ಷಗಳು ಏನು ಹೇಳ್ತಿದ್ದಾರೆ ಅದನ್ನ ನಾವು ಅದ್ರ ಬಗ್ಗೆ ಮಾತಾಡಲ್ಲ ಸರ್. ಅವ್ರು ಹೇಳಿದ್ದಾರೆ ಅವ್ರನ್ನೇ ನೀವು ಕೇಳ್ಬೇಕು ಸರ್. ನಾವು ಹೇಳ್ತಿರೋ ಕಾನ್ಸೆಪ್ಟೇ ಬೇರೆ ಸರ್. ಇದು ಇದು ನಾವೇನೋ ಒಂದು ಹೇಳಬೇಕು ಅಂದರೆ ಮತ್ತೆ ಜನನೇ ಕೇಳ್ತೀವಿ ಸರ್. ಸರ್ ಮೈಕ್ರೋ ಲೆವೆಲ್ ಮ್ಯಾನಿಫೆಸ್ಟೋ, ಮೈಕ್ರೋ ಲೆವೆಲಲ್ಲಿ ನಾವು ಪ್ಲಾನಿಂಗ್ ಮಾಡಿದ್ರೆ ಖಂಡಿತ ಜನ ಇನ್ವಾಲ್ವ್ ಆಗ್ತಾರೆ ಸರ್. ಇವಾಗ ನಿಮ್ಮ ಚಿಕ್ಕ ಏರಿಯಾದಲ್ಲಿ ನಿಮ್ಗೆ ಏನು ಬೇಕು ಗೊತ್ತಿರುತ್ತೆ ಸರ್ ಅಲ್ವಾ ಸರ್? ನಾನಿರೋ ಏರಿಯಾದಲ್ಲಿ ನನ್ನ ಸಮಸ್ಯೆಗಳು ನನಗೆ ಗೊತ್ತಿರುತ್ತೆ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿನ ಸಮಸ್ಯೆ ನನಗೆ ಗೊತ್ತಿರುತ್ತೆ, ನನಗೆ ಯಾವುದೋ ಒಂದು ಮಹದಾಯಿ ನನಗೆ ಗೊತ್ತಿರಲ್ಲ ಸರ್, ಅಲ್ಲಿರೋ ಜನಗಳಿಗೆ ಆ ಸಮಸ್ಯೆ ಗೊತ್ತಿರುತ್ತೆ ಸರ್. ಇವ್ರನ್ನ ಟಚ್ ಮಾಡೋದೇ ಸರ್ ಭಾಳ ಮುಖ್ಯ ಅಭ್ಯರ್ಥಿಗಳು. ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದು ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಮಾಡಿ ಸರ್. ಇದು ವರ್ತಮಾನ ಸರ್, ಇದು ಸತ್ಯ ಸರ್. ಫಾಲ್ಸ್ ಪ್ರಾಮಿಸ್ ಕೊಡೋದು ವರ್ತಮಾನ ಸರ್. ನಾವೆಲ್ಲ ಸಮಸ್ಯೆ ಕ್ಲಿಯರ್ ಮಾಡ್ಬಿಡ್ತೀವಿ ಸರ್. ನೀವು ಯಾರು ಕೇಳಿ ಸರ್, ಯಾರು ಮಾಡ್ತೀರಾ, ಯಾವಾಗ ಮಾಡ್ತೀರಿ, ಎಷ್ಟು ಬಜೆಟ್ ಇದೆ ಒಂದು ಕೇಳಿ ಸರ್. ನೀವು ಅವ್ರು ಆನ್ಸರ್ ಮಾಡಲಿ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಸರ್. ಪ್ರಾಮಿಸ್ಗಳು ಮಾಡ್ತಾರಲ್ಲ ಸರ್, ಇಷ್ಟು ವರ್ಷ ಪ್ರಾಮಿಸ್ಗಳು ಕೇಳ್ಕೊಂಬಂದ್ವಲ್ಲ ಸರ್. ನಾವು ಮೇ 23ರ ನಂತರ ನಿಮ್ಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರೋರು ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸ್ಕೊಂತಾರ, ಮಾಯ ಆಗ್ತಾರ? ಇಲ್ಲ ಸರ್, ಬಂದು ಕೆಲಸಕ್ಕೆ ವಾಪಸ್ ಹೋಗ್ತಾರೆ ಸರ್. ಇಲ್ಲಿಗೆ ಬರಲ್ಲ? ಇಲ್ಲ ಸರ್, ಮತ್ತೆ ಎಲೆಕ್ಷನ್ ಬಂದಾಗಲೇ ಬರತ್ತೆ ಸರ್. ಇನ್ನು ಅಲ್ಲಿ ತನಕ ನೀವು ಮರ್ತು ಬಿಡ್ತೀರಾ? ಅವ್ರಿಗೊಂದು ಜೀವನ ಇದೆ ಸರ್. ಸರ್ ಇದು ಒಂದು ಮೈಂಡ್ ಸೆಟ್ ಮಾಡಿಟ್ಟಿದ್ದಾರೆ ಸರ್. ಎಲೆಕ್ಷನ್ ಬರಬೇಕು ಅಂದರೆ ಅವ್ರು 5 ವರ್ಷ ಹೋರಾಟ ಮಾಡಬೇಕು, ಅಲ್ಲಿ ಕಾಣಿಸ್ತಾ ಇರಬೇಕು, ಅವನ್ನೆಲ್ಲ ತಾಳಿ ಭಾಗ್ಯ ಮಾಡಬೇಕು, ಇನ್ನೇನೋ ಮಾಡಬೇಕು, ಏನೋ ಒಂದು ಮಾಡಿಟ್ಟಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ತರ್ಕಾನ ರಾಜ್ಯದ ಜನತೆ ಜೀರ್ಣಿಸ್ಕೊಂತಾರೆ ಅನ್ನೋ ಕನಿಷ್ಠ ನಂಬಿಕೆ ಆದರೂ ನಿಮ್ಗಿದೆಯಾ? ಗರಿಷ್ಠ ನಂಬಿಕೆ ಇದೆ ಸರ್ ನನಗೆ. ನಾನು ಕನಿಷ್ಠ ಕೇಳ್ತಿರೋದು ಸರ್, ಗರಿಷ್ಠವಾದ ನಂಬಿಕೆ ಇದೆ ನನಗೆ. ನಾನು ಹೇಳ್ತಿರೋ ಸತ್ಯ ಇದ್ರೆ ಜೀರ್ಣಿಸ್ಕೊಂತಾರೆ ಸರ್. ಈಗ ಉಪೇಂದ್ರ ಅವರು ರಾಜಕೀಯವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಯಾವ ಪಕ್ಷದ ಜೊತೆಗೆ ಫಸ್ಟ್ ನಿಮ್ಮ ಪ್ರಯಾರಿಟಿ ಆಗಿದೆ? ನಮ್ದೊಂದು ರಾಜಕೀಯ ಪಕ್ಷ ಹೊಂದಾಣಿಕೆ ಮಾಡ್ಕೊತೀವಿ ಸರ್. ನಮ್ದು ಪ್ರಜಾಕೀಯ ಪಕ್ಷ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಸರ್. ನಾವು ಪ್ರಜೆಗಳ ಜೊತೆ ಹೇಳ್ತೀವಿ. ಅಲ್ಲ, ರಾಜಕೀಯ ಸನ್ನಿವೇಶ ಬಂದ್ರೆ ಹೇಳಿ ಸರ್. ಸನ್ನಿವೇಶ ಹೆಂಗ್ ಬರ್ಬೋದು ಸರ್? ಒಂದು ಸಿಂಪಲ್ ಹೇಳ್ತೀವಿ, ನಾವು 10 ಸೀಟ್ ಬರುತ್ತೆ ಅನ್ಕೊಳ್ಳಿ ಸರ್. ಏನ್ ಸರ್, 10 ಸೀಟ್ ಬಂದಾಗ ನೋಡಿ ಸರ್, ಇಲ್ಲೇ ಹಾಕಿದೀವಿ ಸರ್. ಇವಾಗ ಕೇಂದ್ರದಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಡ್ಬೇಕಾಗತ್ತಲ್ವಾ ಸರ್? ಅವಾಗ ಅದನ್ನು ಜನರ ಮುಂದೆ ಇಡ್ತೀವಿ ಸರ್. ಯಾವ ಪಕ್ಷ ನಿಮಗೆ ಬೇಕು, ಸೆಂಟ್ರಲ್ಲಿ ಯಾವ ಪಕ್ಷ ಬೇಕು, ಅವರಿಂದ ನಿಮ್ಗೆ ಏನಾಗಬೇಕು, ಒಂದು 5 ಸಮಸ್ಯೆ ಆಗ್ತೀವಿ ಸರ್. ನಿಮ್ಗೆ ಯಾವ್ದಾವ್ದು ಬೇಕು ಹೇಳಿ, ಇದನ್ನ ಇಟ್ಕೊಂಡು ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಸರ್. ಹೊರಗಡೆಯಿಂದ ನೀವು ಇದನ್ನು ಮಾಡಿಕೊಟ್ರೆ ನಮ್ಮ ಸಪೋರ್ಟ್ ಖಂಡಿತ ಕೊಡ್ತೀವಿ ನಿಮಗೆ. ಇದಲ್ವ ಸರ್ ಜನಪರವಾಗಿ ನಿಲ್ಲೋದು? ಇವಾಗ ಇವರೆಲ್ಲ ಒಂದು 5 ಕೋಟಿ 10 ಕೋಟಿ ಆಗಿ ಬಂದಿರಿ, ಇವ್ರು ನನ್ನ ಮಾತು ಕೇಳ್ತಾರ ಸರ್, ಸರ್ ನಮಗೆ ರೈಲ್ವೆ ಮಿನಿಸ್ಟ್ರಿ ಕೊಡ್ತೀವಿ, ನೀವೇನು ಸರ್ ಮತ್ತೆ ಜನಗಳು ಕೇಳೋಕೆ ಕೂತಿದ್ದೀರಾ ಅಂತ ಅಲ್ವ ಸರ್? ಇದೆಲ್ಲ ನಡಿಬೇಕಾದ್ರೆ ಸರ್ ಜನಗಳ ವಾಯ್ಸ್ ಬೆಲೆ ಸಿಗಬೇಕು ಅಂದರೆ ಇಂಥ ಕಾರ್ಮಿಕರು ಬರಬೇಕಾದ್ರೆ, ಸಂಬಳ ಕೆಲಸ ಮಾಡೋ ಕಾರ್ಮಿಕರು ಬರಬೇಕು, ನಾಯಕರು ಬೇಡ ಸರ್ ನಮಗೆ. ನನ್ನ ಜೊತೆ ನೋಡಿ ಸರ್, ಸೂಪರ್ ಸ್ಟಾರ್ಗಳಿದೆ. ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಸ್ಟಾರ್ಗಳು ಪ್ರಜೆಗಳು ಸರ್. ಸಿನಿಮಾದಲ್ಲಿ ನಾವು ಸ್ಟಾರ್ಗಳು ಸರ್. ಥಿಯೇಟರ್ಗೆ ಹೋಗಿ 2.5 ಗಂಟೆ ನಾವು ಕ್ಲಾಸ್ ಹೊಡೆಯೋದು ಬೇರೆ ಸರ್. ಜೀವನ ಬಂದಾಗ ಇವರೇ ಸರ್ ಎಕ್ಸ್ಟೆನ್ಸೆ ಸ್ಟಾರ್ಗಳು, ಮಾಧ್ಯಮದವ್ರ ಸ್ಟಾರ್ಗಳು, ಈ ವಿಚಾರನ ತಲುಪಿಸೋ ಸ್ಟಾರ್ಗಳು ಸರ್. ಅದಕ್ಕೆ ನಿಮ್ಮ ಮುಂದೆ ಬರ್ಬೋದೇ ಸರ್, ನಾನು ನೀವು ಸ್ಟಾರ್ಗಳು ಈ ವಿಚಾರಗಳು ಆದಷ್ಟು ಜಾಸ್ತಿ ತಲುಪಿಸಿ. ಖಂಡಿತ ಸರ್, ಆ ಹೋಪ್ಸ್ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ಸರ್. ಸರ್ ಈಗ ಅಜೆಂಡಾ ಇಲ್ಲ ನಿಮ್ಮಲ್ಲಿ, ನಿಮ್ಮಲ್ಲಿ ಅಜೆಂಡಾ ಇಲ್ಲ. ನಾವು ಇದೇ ಮಾಡಬೇಕು, ಇಂಥದ್ದೇ ಮಾಡ್ತೀರಿ, ಅಥವಾ ಜನಗಳಿಗೆ ನಾವು ಸೇವೆ ಮಾಡಕ್ ಬಂದಿದ್ದೀರಿ, ಬದಲಾವಣೆ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಸೇವೆ ಅಲ್ಲ ಸರ್, ಬದಲಾವಣೆ ತರ್ತೀರಿ. ಬದಲಾವಣೆ ನೀವು ತರಬೇಕು ಸರ್, ನಾವಲ್ಲ. ಇಲ್ಲ ಸರ್, ಕ್ಯಾಂಡಿಡೇಟ್ ಇಂದ ಎಲೆಕ್ಷನ್ ಆದ್ಮೇಲೆ ಬರೋದೇ ಇಲ್ಲ.
ಕಡೆ ಅಂತ ಹೇಳಿದ್ರಿ. ಎಲೆಕ್ಷನ್ ಬೇಕಾಗಿಲ್ಲ ಅಲ್ಲ ಸರ್ ಪ್ರಜಾಕೀಯ. ಹಾಗೆ ಮಾಡ್ಬೋದಲ್ಲ ಸರ್, ಅಲ್ಲ ಇದು ಬಿಸ್ನೆಸ್, ಹಂಗೆ ಮಾಡೋ ಸಮಾಜ ಸೇವೆ, ಇಲ್ಲಿ ಬಂದು ಮಾಡೋ ಬಿಸ್ನೆಸ್. ಅಲ್ಲ ನೀವ್ ಹೇಳ್ಬೇಕು ಸರ್, ನೀವ್ ಹೇಳಿ ಎಲ್ಲ ಏನಿದ್ದಾರೆ, ಎಲೆಕ್ಷನ್ ಅಲ್ಲಿ ಬಿಸ್ನೆಸ್, ಆಚೆ ಕಡೆ ಹೋಗಿ ಸಮಾಜ ಸೇವೆ ಮಾಡ್ಬೇಕು ಸರ್. ನೀವೆಲ್ಲರೂ ಸೇವೆ ಮಾಡ್ತಿದ್ದೀರಾ ಸರ್, ನೀವೊಂದು ಗಾಡಿ ಪೆಟ್ರೋಲ್ ಹಾಕಿದ್ರೆ 40 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ, ಅದು ಸೇವೆನೆ. ಒಂದು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ, ಅದು ಸೇವೆನೆ. ಒಂದು ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಾ, ಅದು ಸೇವೆನೆ. ನಿಮ್ಮ ಈ ದುಡ್ಡೆ 2 ಲಕ್ಷ ಕೊಟ್ಟಿರೋ ಸರ್, ಯಾರು ಮನೆಯಿಂದ ತಂದು ಒಂದು ರೋಡ್ ನಿರ್ಮಾಣ ಮಾಡಿಲ್ಲ ಸರ್, ಯಾರು ಮನೆಯಿಂದ ತಂದು ಒಂದು ಭವನ ನಿರ್ಮಾಣ ಮಾಡಿಲ್ಲ, ಒಂದು ಸರ್ಕಾರಿ ಸ್ಕೂಲ್ ನಿರ್ಮಾಣ ಮಾಡಿಲ್ಲ ಸರ್, ಅದು ನಿಮ್ಮೆಲ್ಲರ ದುಡ್ಡದು. ಅವ್ರು ಫೋಟೋ ಹಾಕೊಂಡಿದ್ದ ನಾನು ಮಾಡಿದೆ ಅಂತ, ಅದು ತಪ್ಪೇ. ಆ್ಯಕ್ಚುಲಿ ನಿಮ್ಮ ದುಡ್ಡಲ್ಲಿ ನಾನು ಯಾಕೆ ಸರ್ ಫೋಟೋ ಹಾಕ್ಕೊಬೇಕು ಅಲ್ವಾ ಸರ್. ಸಂಬಳ ಬೇರೆ ಕೊಟ್ಟಿದ್ದೀರಾ ಸರ್ ನನಗೆ, ಕಾರ್ ಕೊಟ್ಟಿದ್ದೀರಾ, ಬಂಗ್ಲೆ ಕೊಟ್ಟಿದ್ದೀರಾ, ನನಗೆ ಫ್ಲೈಟ್ ಕೊಡ್ತೀರಾ, ಪಾರ್ಲಿಮೆಂಟ್ ಹೋಗಿ ಬರೋದಕ್ಕೆ 11 ಬಂಗ್ಲೆ ಕೊಟ್ಟಿದ್ದೀರಾ, ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ನಾನು ಹೆಂಗೆ ಸರ್ ಸೇವಕ ಆಗ್ತೀನಿ, ನಾನು ಹೆಂಗೆ ಸರ್ ನಾಯಕ ಆಗ್ತೀನಿ, ನಾನು ಕಾರ್ಮಿಕ ಅಲ್ವಾ ಸರ್. ರಾಜಕಾರಣ ಅಂದ್ರೆ ಖಾದಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಈ ಡ್ರೆಸ್ ಕೋಡ್ ಆಗ್ತದೆ ಏನಿದ್ರೆ ಹಿಂದಿನ ಕಲ್ಪನೆ ಸರ್. ಇದು ಕಾರ್ಮಿಕ ಅಂತ ಯಾಕಂದ್ರೆ ತುಂಬಾ ಜನಕ್ಕೆ ಸಮಾ ಸೇವೆ, ನಾವು ಸೇವೆ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತ ತುಂಬಾ ರಾಂಗ್ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲಾಂದ್ರೆ ನಾಯಕರು ಇವರು ಧೀಮಂತ ನಾಯಕರು ಇವರು, ಇವ್ರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಲ್ವಾ ಸರ್. ಒಳ್ಳೆ ಉದ್ದೇಶ ಉತ್ತಮವಾದ ಉದ್ದೇಶ ಅಷ್ಟೇ ಸರ್, ಇಲ್ಲಿ ಯಾವ ಉದ್ದೇಶ ಇಲ್ಲ ಸರ್. ಸೋಲೋಕೆಲ್ವಿ ಭಯ ಪಟ್ಟು ಬಂದಿಲ್ಲ ಸರ್, ಅದೊಂದು ಭಯ ಪಟ್ಟರೆ ಅಲ್ವಾ ಸರ್ ನಾವು ತಪ್ಪು ಮಾಡೋದು. ವಿಧಾನಸಭಾ ಚುನಾವಣೆಗಾದ್ರೂ ಸ್ಪರ್ಧೆ ಮಾಡ್ತಾರ? ಇಲ್ಲ ಖಂಡಿತ ಸರ್, ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೇ ನನ್ನ ಕಮಿಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಂಪೂರ್ಣ ಫ್ರೀಯಾಗಿ ಇಲ್ಲಿ ಬರ್ಬೇಕು ಸರ್. ನನಗೆ ಒಂದ್ಸತಿ ಜನ ಕೆಲಸ ಕೊಟ್ಟರೆ ನಾನು ಮತ್ತೆ ಬೇರೆ ಕೆಲಸ ಮಾಡ್ಬಾರ್ದು ಸರ್. ಇಲ್ಲಿ ಕೆಲಸ ಸಿಗಲಿಲ್ಲ ಅಂದ್ರೆ ಮತ್ತೆ ನಾನು ವಾಪಸ್ ಕೆಲಸ ಮಾಡ್ತೀನಿ ಸರ್. ಇದ್ದಾಗ ಸರ್ ತುಂಬಾ ಜನ ಯುವಕರು ಮುಂದೆ ಬರ್ತಾರೆ, ಇಲ್ಲಾಂದ್ರೆ ಎಲ್ಲರೂ ಇದೇ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಸರ್. ರಾಜಕೀಯಕ್ಕೆ ಹೋಗೋದಂದ್ರೆ ಒಂದ್ 2 ವರ್ಷ ಎಲ್ಲ ಓಡಾಡ್ಬೇಕು, ನಾನು ಏನೋ ಸಮಾಜ ಸೇವೆ ಮಾಡೋದಕ್ಕೆ ಫೋಟೋಗಳು ಹಾಕ್ಸ್ಕೊಬೇಕು. ಅವಾಗ ಯಾರು ಬರ್ತಾರೆ ಸರ್, ದುಡ್ಡಿರೋರೇ ಅಲ್ವಾ ಸರ್ ಬರೋದು. ಇವ್ರು ಪಾಪ ಎಲ್ಲ ಸಂಬಳ ಕೆಲಸ ಮಾಡ್ತೀರ ಸರ್, ಇವ್ರಿಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಬಂದ್ರೆ ಇದ್ರು ಏನ್ ಮಾಡ್ತಾರೆ ಸರ್ ಪಾಪ. ಇವಾಗ ಫುಲ್ ಟೈಮ್ ಸೇವೆ ನಿಮ್ಗಿದೇನಾ ಸರ್? ಏನ್ ಸರ್ ಪೂರ್ಣ ಸಮಯದ ಕಾಯಕ ನಿಮ್ಗೆ ಈ ಪ್ರಜಾಕೀಯ ಪಕ್ಷ ಮಾಡೋದೇನಾ? ಇಲ್ಲ ಸರ್, ಎಲೆಕ್ಷನ್ ಟೈಮಲ್ಲಿ ಬಂದು ಈ ಕೆಲಸ ಕೇಳ್ತೀನಿ ಸರ್ ಜನನ್ನ. ಕೆಲಸ ಕೊಟ್ಟರೆ ನಿಯತ್ತಾಗಿ ಆ ಸಂಬಳ ತಗೊಂಡು ಪಾರದರ್ಶಕತೆಯಿಂದ ಅವ್ರ ವರದಿ ಒಪ್ಪಿಸಿ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನನ್ಗೆ ಕಿತ್ತು ಬಿಸಾಕಿ ಅಂತ ಹೇಳ್ತೀನಿ ಸರ್. ಇದೇ ಸರ್ ನಿಜವಾದ ಸಮಾಜ ಸೇವೆ ಸರ್. ನಿಮ್ದು ಫುಲ್ ಕ್ಯಾಶ್ಲೆಸ್ ಪಾರ್ಟಿನಾ? ಲೆಸ್ ಕ್ಯಾಶ್ ಪಾರ್ಟಿ. ಓಡಾಡ್ತಾ ಈ ಖರ್ಚು ಲೆಸ್ ಕ್ಯಾಶ್ ಅಂತ ಹೇಳಂತಲ್ಲ, ನಾನು ಮಾಡ್ತಾ ಇದ್ದೀನಿ ಅದನ್ನ, ಇದು ಸಮಾಜ ಸೇವೆ ಸರ್. ನಾನು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ದಯವಿಟ್ಟು ಬೇಡ, ನನ್ನ ಕೈಲಿ ಆಗದೆ ಅಂತ ಕೇಳ್ತೀನಿ. ಕೇಳಿ, ನನಗೆ ದೇವರ ಶಕ್ತಿ ಕೊಟ್ಟಿದೆ, ನಾನು 20 ವರ್ಷದಿಂದ ದುಡ್ದಿದ್ದೀನಿ, ನಾನು ಸ್ವಲ್ಪ ದುಡ್ಡು ನಾನು ಇದಕ್ಕೆ ಎತ್ತಿಟ್ಟಿದ್ದೀನಿ, ನನ್ನ ಡ್ರೀಮ್ ಇದು, ನಾನೊಬ್ಬ ಪ್ರಜೆಯಾಗಿ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕು ಅಂದರೆ ನೀವು 10 ಜನಕ್ಕೆ ಕೇಳಿ, ನೀವು 100 ಜನಕ್ಕೆ ಕೇಳಿ ಇದನ್ನ, ಅದಕ್ಕಿನ್ನ ದೊಡ್ಡ ಇದು ನೀವು ಮಾಡೋವಂಥದ್ದು ಇದು ಹೆಲ್ಪೇ ಇಲ್ಲ. ಇಲ್ಲಿ ಹಣ ಮುಖ್ಯ ಅಲ್ಲ ಸರ್. ಸರ್ ಮಂಡ್ಯದಲ್ಲೂ ನಿಲ್ಸಿದ್ದೀವಿ, ತುಮಕೂರಲ್ಲೂ ನಿಲ್ಸಿದ್ದೀವಿ, ಬೆಂಗಳೂರಲ್ಲೂ ನಿಲ್ಸಿದ್ದೀವಿ, ಎಲ್ಲಾ ಕಡೆ ನಿಲ್ಸಿದ್ದೀವಿ ಸರ್. ಅವರ ಗೆಲುವು ಸೋಲು ಸರ್, ಇಲ್ಲಿ ರಾಜಕೀಯದ ಮೈಂಡ್ ಸೆಟ್ ಅಲ್ಲಿ ಇವ್ರು ಗೆಲ್ತಾರ ಸೋಲ್ತಾರ ರಾಜಕೀಯದಲ್ಲಿ ಸರ್. ಇಲ್ಲಿ ನಾವೇನು ಜನ ಗೆಲ್ಬೇಕು ಸರ್, ಜನ ಗೆದ್ರೆ ಕೆಲಸ ಸಿಗಲ್ಲ ಸರ್, ಕೆಲಸ ಮಾಡ್ತಾರೆ. ನಿಮ್ಗೇನೋ ನಾನು ಪ್ರಾಮಿಸ್ ಮಾಡ 5 ವರ್ಷ ನಿಮ್ಗೆ ಕಾಣಿಸ್ತೇನೆ, ಇಲ್ಲಾಂದ್ರೆ ಏನ್ ಸರ್ ಮಾಡಬೇಕು ಅಲ್ವಾ ಸರ್. ಸರ್ ನಾವು 100% ಉದ್ಯೋಗ ಸರ್. ಸರ್ ಸಂಬಳ ಇದೆ ಅಲ್ಲ ಮಾಡಲಿ ಸರ್, ಸೇವೆ ಅಂತ ಸರ್. ಮದರ್ ತೆರೆಸ ಮಾಡ್ತಿದ್ರು ಗೊತ್ತಾ ಸರ್, ಎಲ್ಲವನ್ನೂ ಬಿಟ್ಟು ಸೇವೆ ಮಾಡೋದು, ಅದು ಸೇವೆ. ಸಂಬಳ ತಗೊಂಡು ಎ ಸಿ ಕಾರ್ ತಗೊಂಡು ಜನಗಳ ದುಡ್ಡಲ್ಲೇ ನಾನೆಲ್ಲ ಎಂಜಾಯ್ ಮಾಡಿಕೊಂಡು ಜನಗಳನ್ನ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಜನಗಳ ಟ್ರಾಫಿಕ್ ಸರ್. 2 ತಿಂಗಳು ಹೊಟ್ಟಾಗಿರ್ತಾರೆ ಸರ್ ಕೆಲಸ ಬಿಟ್ಟವರು, 2 ತಿಂಗಳು ಸಂಬಳ ತಗೊಳ್ಳೋದವರು. ಜನ ಬೇಡ ಅಂದ್ರೆ ನಡೆಸ್ತಾನೆ ಇರೋದಷ್ಟೇ. ಸಂವಿಧಾನದಲ್ಲಿ ಆಗ್ಬೇಕು ಸರ್ ಇದು, ನಾವು ನಮ್ಮ ಪಕ್ಷದಿಂದ ಕಿತ್ ಹಾಕ್ಬೋದು, ಬಟ್ ಸ್ಟಿಲ್ ಇವ್ರು MLA MP ನೂ ಆಗಿರ್ತಾರೆ. ಖಂಡಿತ ನಾನು ಹೋಗ್ಬಿಡ್ತೀನಿ ಸರ್, ಕರೆಕ್ಟ್ ಮಾಡಿಲ್ಲ ನಿಮ್ಗೆ.
ಯುವಕರಲ್ಲಿ 8 ಜನಕ್ಕೆ ಸೀಟ್ ಕೊಟ್ಟಿದ್ದೀವಿ. 28 ಜನ ಅಂತೇಳಿ 28 ಜನ ಯುವಕರಿಗೆ 8 ಜನ ಕೊಟ್ಟಿದ್ದೀರಿ, ಮಹಿಳೆಯರಿಗೆ 8 ಜನ ಕೊಟ್ಟಿದ್ದೀರಿ. ಮಹಿಳೆಯರು ಒಂದು 5-6 ಜನ ಕೊಟ್ಟಿದ್ದೀವಿ ಸರ್, 3 ಜನ ಕೊಟ್ಟಿದ್ದೀವಿ ಸರ್, ಯುವಕರಲ್ಲಿ 24 ಜನ 25 ಜನ ಬಂದಿದ್ದಾರೆ. ಅಲ್ಲ, ಇವತ್ತು ಮತದಾರರು ಮಾನಸಿಕವಾಗಿ ಭ್ರಷ್ಟರಾಗಿ ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲ ಸರ್, ನಾವು ಭ್ರಷ್ಟ ಅಲ್ಲ ನಿಮಿಷ ಒಂದು ಸರ್, ನನ್ನ ಪ್ರಶ್ನೆ ಈಗ ಈ ಕ್ಷೇತ್ರದಲ್ಲೇ ತಗೊಳ್ಳೋದಾದ್ರೆ ಒಂದು ಎಲೆಕ್ಷನ್ ಸಾಂಪ್ರದಾಯಿಕ ಮಾದರಿ ಹೆಂಗಾಗಿದೆ ಅಂದ್ರೆ, ಲೋಡ್ ಗಟ್ಟಲೆ ಕುಕ್ಕರ್ ಹಂಚ್ಬಿಡುದು, ಸೀರೆ ಹಂಚ್ಬಿಡುದು, ಹಿಂದಿನ ದಿವಸ ಮತದಾನ ಹಿಂದಿನ ದಿವಸ ದಂಡಿ ದಂಡಿಯಾಗಿ ದುಡ್ಡು ಹಾಕ್ಬಿಡುದು, ಅದು ಕಾನ್ಸೆಪ್ಟ್ ಒಂಥರ ಸಾಂಪ್ರದಾಯಿಕ ಎಲೆಕ್ಷನ್ ಪದ್ಧತಿ ಹೆಂಗಾಗಿದೆ. ಅಂತ ಸಂದರ್ಭದಲ್ಲಿ ಮತದಾರರು ಮನವಿ ಪರಿವರ್ತನೆ ಮಾಡ್ಬೇಕಂದ್ರೆ ಒಂದು ಎಫರ್ಟ್ ಬೇಕು ಅದಕ್ಕೆ. ನೀವು ಇವಾಗ ನಾವು ರ್ಯಾಲಿನೂ ಮಾಡೋದಿಲ್ಲ, ಬಹಿರಂಗ ಸಮಾವೇಶ ಮಾಡೋದಿಲ್ಲ, ಮನೆ ಮನೆಗೂ ಹೋಗಲ್ಲ ಅಂತಂದ್ರೆ ಅವ್ರನ್ನ ಯಾವ ರೀತಿ ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ತೀರಾ ಸರ್? ಆಕ್ಚುಲಿ ಸರ್, ಪ್ರಶ್ನೆ ಮಾಡಿರೋದು ನಾವೇ ಅಲ್ವಾ ಸರ್? ಪಾಪ ಜನ ಏನ್ ಮಾಡ್ತಾರೆ ಸರ್, ಅವ್ರೇನ್ರ ಮನೆಗೆ ಹೋಗಿ ಕೇಳಿದ್ರೆ ಸರ್ ಕುಕ್ಕರ್ ಕೊಡಿ ನಮ್ಗೆ ದುಡ್ಡು ಕೊಡಿ ಅಂತ, ನೀವೇ ಮನೆ ಮನೆಗೆ ಹೋಗಿ ಹಂಚ್ತೀರಲ್ಲ ಸರ್. ಅಲ್ಲ, ಆದ್ರೆ ಮಾನ ಮರ್ಯಾದೆ ಇದ್ದರೆ ಅದನ್ನ ತಿರಸ್ಕರಿಸ್ಬೇಕಲ್ವಾ ಸರ್? ಮಾನ ಮರ್ಯಾದೆ ಇದ್ರೆ ನಾವು ಪ್ರಾಮಾಣಿಕರಾಗಿದ್ರೆ ಅದನ್ನ ಮನೆ ತಂದು ಕೊಟ್ಟರು ನಾವು ವಾಪಸ್ ಕಳಿಸ್ಬೇಕು. ಈ ಸತಿ ಆದ್ರೆ ಅತ್ತೆಗೆ ಸೊಸೆಗೆ ಮಗಳಿಗೆ ತೆಗೆದಿಟ್ಕೋತಾರೆ. ಇಲ್ಲ ಸರ್, ಅಂತ ಸಂದರ್ಭ ಆಪ್ಷನ್ ಕ್ರಿಯೇಟ್ ಮಾಡಿಲ್ಲ. ನೀವು ನನಗೆ ಹೇಳ್ತಾ ಇದ್ರೆ ಇನ್ನೊಂದು ರಾಜಕೀಯ ಪಕ್ಷ ಮಾಡಿ ನೀವು ಅದೇ ಮಾಡಿ ಅಂದ್ರೆ ನಾನು ತಗೊಂಡು ಮನೆ ಕೊಡ್ತೀನಿ ಸರ್. ಅವ್ರು ಏನ್ ಮಾಡ್ತಾರೆ ಸರ್? ಅಲ್ಲ ಸರ್, ಒಂದ್ ನಿಮಿಷ ಸರ್ ನೋಡಿ, ಇಲ್ಲೊಂದು ಪೋಲ್ ಇದೆ ಸರ್, ಇದು ಉದ್ದಾನ ದೊಡ್ಡದ ಚಿಕ್ಕದ ನಿಮ್ಗೆ ಬದಲಾಗ್ತೀರಾ ಸರ್? ಪಕ್ಕದಲ್ಲಿ ಒಂದು ದೊಡ್ಡ ಪೋಲ್ ಇಟ್ಟರೆ ಸರ್ ಗೊತ್ತಾಗುತ್ತೆ. ಇದು ಇಲ್ಲದೆ ಇದ್ರೆ ಏನ್ ಮಾಡ್ತಾರೆ ಸರ್? ಇದೇ ನಿಜ ಅನ್ಕೊಂಡ್ಬಿಡ್ತಾರೆ ಸರ್ ಜನ ಅಲ್ವಾ ಸರ್? ಇದೇ ಕರೆಕ್ಟ್ ಸಿಸ್ಟಮ್. ಓ, ಎಲೆಕ್ಷನ್ ಅಂದ್ರೆ ದುಡ್ಡು ಕೊಡ್ತಾರೆ, ನಾವು ತಗೊಂಬೇಕು. ಕೊನೆಗೆ ಹೆಂಗಾಗ್ಬಿಟ್ಟಿದ್ರೆ ಹಾಳಾಗೋಗ್ಲಪ್ಪ, ಇದಾರ ದುಡ್ಡಿಸ್ಕೊಂಡು ಓಟ್ ಹಾಕ್ಬೇಡ. ಹೆಂಗಿದ್ರು ಬರಲ್ಲ, ಅಟ್ಲೀಸ್ಟ್ ಬಂದಷ್ಟೇ ಸರ್ ಸಾಕು ಅನ್ನೋ ಜನರಲ್ಲಿ ಬಂದ್ಬಿಟ್ಟಿದ್ದಾರೆ ಸರ್. ಭವಿಷ್ಯದಲ್ಲಿ ಪ್ರಜಾಕೀಯ ಪಕ್ಷ ಯಾವುದೇ ಪಕ್ಷದ ಒಂದಾಗಿ ಬಂದಲ್ಲ? ಇಲ್ಲ ಸರ್, ಜನರ ಜೊತೆ ಅವಳು ಒಂದಾಡ್ತಾ ಇದ್ದಾರೆ. ಜನ ಏನಾಗ್ತಾರೆ ಅದನ್ನೇ ಮಾಡೋದೇ ಪ್ರಜಾಕೀಯ ಪಕ್ಷ. ರೋಡ್ ಶೋ ಮಾಡಬೇಕು. ಖಂಡಿತ ಇವರಿಂದ ತಲುಪು ಸರ್, ನಿಮ್ಮಿಂದ ತಲುಪು ಸರ್. ಸರ್, ನಾನೇಂದ್ರೆ ಗೆಲ್ಲಬೇಕು ಅಂತ ನಾನು ಮತ್ತೆ ಆ ದಾರಿ ಹಿಡಿದ್ರೆ ಸರ್, ಈಗಿರೋ ಪಕ್ಷ ಇನ್ನೊಂದು ಪಕ್ಷ ಆಗಿರ್ತೀನಿ ಸರ್. ನನ್ನ ಅನಿವಾರ್ಯತೆನೇ ಇಲ್ಲ ಸರ್. ಇನ್ನು ಹೇಳಿ ಸರ್, ಯಾವ ಮಾರ್ಗ ಹೇಳಿ ಸರ್? ಸರ್, ನೀವು ಪತ್ರಿಕಾ ಪ್ರತಿನಿಧಿಗಳು ಸರ್, ನೀವು ನಿಮ್ಮನ್ನು ಮಾತಾಡಿಸೋದು ಒಂದೇ, ನಾನು ಲಕ್ಷ ಜನಕ್ಕೆ ಮಾತಾಡಿಸೋದು ಒಂದೇ ಸರ್. ಅದನ್ನ ನಂಬಿದ್ದೀನಿ ನಾನು. ಖಂಡಿತ ಸರ್, ಮಾಧ್ಯಮ ಓದಿರೋರು ಒಬ್ರಿಗೊಬ್ರು ಹೇಳ್ತಾರೆ ಸರ್. ಸರ್, ಇದು ನಂಬಿಕೆ ಪ್ರಶ್ನೆ ಅಷ್ಟೇ ಸರ್. ನೀವು ನಂಬದೇ ಇರ್ಬೋದು, ನಾನು ನಂಬಿದ್ದೀನಿ ಸರ್ ಆಗತ್ತಿದ್ದು ಅಂತ. ಸರ್ ನೋಡಿ, ನಿಮಗೆ ನಿಮ್ಮ ಈ ಆವೇದನೆ ತೋರಿಸ್ತೀವಿ ಬಹಳ ಬೇಗ ಹೋಗುತ್ತೆ ಸರ್. ಬೇಗ ಆಗ್ಬೇಕು ಸರ್ ಅಂತ ಯುವಕರು ಕೇಳ್ತಾ ಇದ್ದೀರಾ ಅಂದ್ರೆ, ನಿಮ್ಗೆ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಜನ ಬೇಗ ಮುಟ್ಲಿ ಇದ್ರು. ರಾಜಕೀಯನೇ ಕಿತ್ತಾಕೆ ಬರ್ತಾರ ಸರ್, ಈ ರಾಜಕೀಯದ ವ್ಯವಸ್ಥೆನೇ ಹೋಗ್ಬಿಡ್ಬೇಕು ಸರ್. ಪ್ರಜಾಕೀಯ ವ್ಯವಸ್ಥೆ ಬೇಕು ಸರ್. ಸರ್, ಈಗಿರೋ ನನ್ನ ಕಲ್ಪನೆ ಹೇಳ ಸರ್, ಮತ್ತೆ ನೀವು ಸಿನಿಮಾ ತರ ಇದೆ ಅಂತ ಬಂದಿರಾ ಸರ್? ಜನಗಳಿಂದ ಸಂಬಳ ತಗೊಳ್ಳೋ ಪ್ರತಿಯೊಬ್ಬರಿಗೂ CWD ಇರ್ಬೋದು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ವಾಟರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಬ್ಬ MLA ಇರ್ಬೋದು, MP ಇರ್ಬೋದು, ಒಂದು ಯೂನಿಫಾರ್ಮ್ ಇರ್ಬೇಕು ಸರ್, ಒಂದು ಬ್ಯಾಡ್ಜ್ ಇರ್ಬೇಕು ಸರ್, ಒಬ್ಬ ಐಡೆಂಟಿಟಿ ಇರ್ಬೇಕು ಸರ್. ಸರ್, ಶಿಸ್ತುಬದ್ಧವಾಗಿ ಜನಗಳ ಜೊತೆ ಸಂಪರ್ಕದಲ್ಲಿ ಕೆಲಸ ಮಾಡ್ಬೇಕು ಸರ್. ಸರ್, ಈಗಿರೋ ಟೆಕ್ನಾಲಜಿಲಿ ಸರ್ ಪ್ರತಿಯೊಬ್ಬರ ಕೈಲಿ ಅಮೆರಿಕಾ ರಷ್ಯಾ ಇಡೀ ವರ್ಲ್ಡ್ ಇದೆ ಸರ್ ಕೈಯಲ್ಲಿ, ಟೆಕ್ನಾಲಜಿ ಅಷ್ಟು ಇದಿದೆ. ಇಲ್ಲಿ ಕೂತ್ಕೊಂಡು ಗೂಗಲ್ ಮಾಡಿದ್ರೆ ಅಮೆರಿಕಲ್ಲಿ ಏನು ನಡೀತಿದೆ, ಆಫ್ರಿಕಲ್ಲಿ ನಡೀತಿದೆ ತಿಳಿಯುವಂಥ ಇಂಥ ಒಂದು ಟೆಕ್ನಾಲಜಿ ಇರುವಂಥ ಈ ಯುಗದಲ್ಲಿ ಇವತ್ತಿಗೂ ನಾವು ಸಭೆ ಸಮಾರಂಭ ರೋಡ್ ಬ್ಲಾಕ್ ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಜನ ತಲುಪಬೇಕಾ ಸರ್? ಖಂಡಿತ ಸರ್, ಅದು ಇರ್ಬೇಕು ಸರ್. ಅಮೆರಿಕಾ ಥರ ಎರಡು ಸತಿ ಮಾತ್ರ ಅವ್ರು ಹಾಕ್ಬೇಕು ಸರ್, ಎರಡು ಸತಿ ಮಾತ್ರ. ಮೂರನೇ ಸತಿ ಮತ್ತೆ ಹೊಸಬರಿಗೆ ಚಾನ್ಸ್ ಸಿಗ್ಬೇಕು ಸರ್, ಅವಳೆ ಹೊಸ ಹೊಸ ವಿಚಾರಗಳು ಬರೋದು. ಪಕ್ಷಿಗಳು ಇರ್ಬಾರ್ದು ಸರ್, ನನ್ನ ಪ್ರಕಾರ ಪಕ್ಷಿಗಳು ಕೂಡ ಈ ಬ್ರ್ಯಾಂಡ್ ಮಾಡ್ಕೊಂಡ್ಬಾರ್ದು ಸರ್.
ಇವಾಗ ಒಂದು ಪಕ್ಷ ಬಂದು ಇವಾಗ ಕಲ್ಪನೆ ಮಾಡ್ಕೊಳ್ಳಿ ಸರ್, ಯಾವುದು ಬ್ರ್ಯಾಂಡ್ ಇಲ್ಲ ಅನ್ಕೊಳ್ಳಿ ಸರ್, 540 ಜನ ಇಂಡಿಪೆಂಡೆಂಟ್ ಇಟ್ಕೊಂಡ್ರು ಅನ್ಕೊಳ್ಳಿ ಸರ್, ಏನ್ ನೋಡಿ ವೋಟ್ ಹಾಕ್ತೀರಾ ಸರ್ ನೀವು? ಅವಾಗ ಅವ್ನು ಏನು ಕೇಳ್ತೀರಾ, ನೀವು ಏನಪ್ಪ ಮಾಡಕ್ ಬಂದಿದ್ಯಾ, ನೀನು ಯಾವ ತರ ಮಾಡ್ತೀಯಲ್ಲ ಕೇಳ್ತೀರಾ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೂಪರ್ ಸ್ಟಾರ್ ಇತರ ಬ್ರ್ಯಾಂಡ್ಗಳಾಗ್ಬಿಟ್ಟಿದೆ ಸರ್ ಪಕ್ಷಗಳು. ಯಾರೇ ನಿಲ್ಸಿದ್ರು ಬ್ರ್ಯಾಂಡ್ ನೋಡಿ ಓಟ ಯಾರು ಇಟ್ಕೊಳ್ಳಿ. ಈ ಬ್ರ್ಯಾಂಡ್ ನ ನಾವು ಚೇಂಜ್ ಮಾಡ್ತೀವಿ ಸರ್. ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಇಲ್ಲ ಸರ್, ನಮ್ ವಿಚಾರನೇ ಬ್ರ್ಯಾಂಡ್ ಸರ್ ನಮ್ದು. ಇದು ನಿರಂತರವಾಗಿ ಬದಲಾವಣೆ ಯಾಕಿರುತ್ತೆ ಅಂತ ಹೇಳ್ತೀರಂದ್ರೆ, ಇದು ಜನ್ಮೇ ಕೈ ಕೊಡ್ತಾ ಇದೀವಿ ಸರ್. ಅಲ್ಲಿ ಬದಲಾವಣೆ ಯಾವಾಗಲೂ ಸರ್. ಮುನಿರಾಜ್ ಅವ್ರು ಸ್ವಲ್ಪ ಮಾತಾಡಲಿ, ಅವ್ರ ಬಗ್ಗೆ ಪರಿಚಯ ಮಾಡ್ಕೊಂಡು. ನಮ್ಗೆ ಪರಿಚಯ ಇಲ್ಲ, ನಮ್ಗೆ ಪರಿಚಯ ಇಲ್ಲ ಮುನಿರಾಜ್. ಹೇಳಿ. ನನ್ನ ಹೆಸರು ಮುನಿರಾಜು, ನನ್ನ ಇದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಳಪಟ್ಟಿದೆ, ನಂದು ಕ್ಷೇತ್ರ ಬಂದ್ಬಿಟ್ಟು ವಿಧಾನಸಭಾ ನಿಮ್ಮಲ್ಲ. ನಾನು ಇಲ್ಲಿ ಬರೋ ಉದ್ದೇಶ ಬಂದು ಇಂಬ್ಯಾಲೆನ್ಸ್ ಇದೆ ಅಂದರೆ ಬೇರೆ ದೇಶಗಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮದ್ರಲ್ಲಿ ಇಂಬ್ಯಾಲೆನ್ಸ್ ಇದೆ, ಪ್ರತಿಯೊಂದರಲ್ಲೂ ಇಂಬ್ಯಾಲೆನ್ಸ್ ಇದೆ. ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಒಂದು ಸಮಾನತೆ ಇರ್ಬೋದು, ಅಭಿವೃದ್ಧಿದಲ್ಲೇ ಇರ್ಬೋದು. 20% ಮಾತ್ರ ಏನು ಕೋಟಿಗಟ್ಟಲೆ ಅಂದರೆ ಮಾಡ್ಕೊಂಡಿದ್ದಾರೆ, ಇನ್ನು 80% ಜನಸಾಮಾನ್ಯರು ಏನಿದ್ದಾರೆ ಬರೀ 1,000 ಕೂಲಿಗೋಸ್ಕರ ಬದುಕ್ತಾ ಇರ್ತಾರೆ, 500-1,000 ರೂಪಾಯಿಗೋಸ್ಕರ. ಈ ಇಂಬ್ಯಾಲೆನ್ಸ್ ಇದೆಲ್ಲ ಇದು ನೋಡ್ಬಿಟ್ಟು ನನಗೆ ಅನ್ನಿಸ್ತು ಸರ್, ಈ ಪ್ರಜಾಕೀಯ ಮೂಲಕ ನಿಜವಾದ ರಾಜಕೀಯ ಪಕ್ಷಗಳಿಗೆ ಹೋದರೆ ಗ್ಯಾರಂಟಿ ನಾವು ಏನು ಸಿಗಾಕೊಂಡ್ಬಿಡ್ತೀವಿ. ಇಲ್ಲಿಂದ ಬಂದರೆ ನಾವು ಏನು ನಮ್ಮ ಜನರು ಟ್ಯಾಕ್ಸ್ ಇಂಡೈರೆಕ್ಟ್ ಮತ್ತು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಅದು ಅಭಿವೃದ್ಧಿ ಪರವಾಗಿ ನಮಗೆ ರಿಟರ್ನ್ ಬರಬೇಕು. ಆ ರಿಟರ್ನ್ ಬರೋದಕ್ಕೋಸ್ಕರ ಈಗಿನ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಅನ್ನೋಕ್ಕೋಸ್ಕರ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಪ್ರಜಾಕೀಯ ಏನು ನಮ್ಮ ಸಿದ್ಧಾಂತ ಪಾರದರ್ಶಕ ಆಡಳಿತ ಬಂದಿದೆಯೋ ಇದರ ಪ್ರತಿಯೊಂದು ಅಥೆಂಟಿಕ್ಕಾಗಿ ನಾವು ಮುಂದೆ ಇಟ್ಟೀವಿ. ಈಗ ಸಪೋಸ್ ನಾವು 8-6 ಗಂಟೆವರೆಗೂ ನಿಮಗೆ ಕ್ಷೇತ್ರದಲ್ಲಿದ್ದು ಎಲ್ಲ ನಿಮಗೆ ಮಾಹಿತಿಗಳನ್ನ ತೊಗೊಂಡು ಕೆಲಸ ಮಾಡ್ತಾ ಹೋಗ್ತೀವಿ. ನಮ್ಮ ಪಾರ್ಟಿ ಅಧ್ಯಕ್ಷರು ಏನಿದ್ದಾರೋ ಅವರು ಏನು ರೂಟ್ ಮ್ಯಾಪ್ ಹಾಕೊಟ್ಟಿರ್ತಾರೋ ಆ ಥರ ಜನಗಳು ಸಮಸ್ಯೆ ತೊಗೊಂಡ್ಬಂದು ಅವ್ರ ಹತ್ರ ನಿಗದಿಪಡಿಸಿ ಅದನ್ನು ಪರಿಶೀಲನೆ ಮಾಡಿ ಜನಗಳ ಮುಂದೆ ಇಟ್ಟು ಅದನ್ನು ನಾವು ಜನಗಳ ಮುಂದೆ ಒಂದು ಉತ್ತರ ತಗೊಂಡು ಅದನ್ನು ನಾವು ಲೋಕಸಭೆ ಮುಂದೆ ಇಟ್ಟು ನಾವು ನಮ್ಮ ಅಭಿವೃದ್ಧಿ ಏನು ಅಮೌಂಟ್ ಕೊಡಬೇಕಾಗುತ್ತೆ ಅವನೊಂದು ನಮ್ಮ ಕ್ಷೇತ್ರದಲ್ಲೇ ಎಲ್ಲಿ ನಮಗೆ ಇವಾಗ ಹೊಟ್ಟೆಯಿಂದ ಊಟ ಬೇಕು ಅಂತ ಹೇಳ್ತಾರಲ್ಲ ಅದೇ ಥರ ಎಲ್ಲಿ ಕುಂಠಿತಗೊಂಡಿದ್ದೇವೆ ಅದನ್ನು ಜನಗಳಿಂದ ಆ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡು ಅದನ್ನು ಒಂದೊಂದಾಗಿ ಅಭಿವೃದ್ಧಿಪಡಿಸ್ತಾ ಹೋಗ್ತೀವಿ ಅಂತ ಈ ಮುಂಚೆ ನಾನು ಈ ಪಂದ್ಯ. ನೀವು ಉಪೇಂದ್ರ ಅವ್ರು ಕೊಟ್ಟಿದ್ದ ಪರೀಕ್ಷೆ ಬರ್ದಿದ್ದೀರಲ್ಲ, ಉಪೇಂದ್ರ ಅವ್ರು ಕೊಟ್ಟಿದ್ದ ಪರೀಕ್ಷೆ ಬರ್ದಿದ್ದೀರಲ್ವಾ? ಆಯ್ಕೆ ಆಗ್ಬೇಕಂದ್ರೆ ಕೇಳಿದ್ರು ಕ್ವಶನ್ ಏನೇನ್ ಕೇಳಿದ್ರು ಉಪೇಂದ್ರ ಅವ್ರ ಕ್ವಶನ್? ಇಲ್ಲಿ ಬರ್ಬೇಕಾದ್ರೆ ರಾಜಕೀಯ ಮೈಂಡ್ ಸೆಟ್ ಬಿಟ್ಬಿಟ್ಟು ಬರ್ಬೇಕು ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಒಬ್ಬ ಇವಾಗ ನಾನು ಕಾರ್ಪೊರೇಟ್ ಎಂಪ್ಲಾಯ್ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ, ಅದೇ ತರ ಇಲ್ಲಿ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀನಿ. ಯಾವುದೇ ಸಭೆ ಸಮಾರಂಭಗಳಾಗಲಿ ನಾನು ಹಿಂಗೆ ರೋಡ್ ಮಾಡ್ಕೊಡ್ತೀನಿ, ನಾನು ಹಿಂಗೆ ದುಡ್ಡು ಮಾಡ್ಕೊಡ್ತೀನಿ ಅಂತ ಒಬ್ಬ ಕ್ಲೇಮ್ ಕಟ್ ಮಾಡೋದಾಗಲಿ ಯಾವುದೇ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಶ್ರಮ ಪಡ್ತಾ ಇರೋದು ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ. ಒಂದು ರೋಡ್ ಕಾಂಟ್ರಾಕ್ಟ್ ಮಾಡಬೇಕು ಅಂದರೆ PWD ಅಧಿಕಾರಿಗಳು ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, IAS ಆಫೀಸರ್ಗಳು ಇರ್ತಾರೆ. ಅವರು ಆಕ್ಚುಲಿ ನಿಜವಾಗ ಕೆಲಸ ಮಾಡ್ತಿರ್ತಾರೆ, ಅವ್ರು ಮುಂದೆ ಬರಬೇಕು. ಆ ಕೆಲಸ ನಾವು ಈ ಪಕ್ಷದಲ್ಲಿ ನಿಂತ್ಕೊಂಡು ಖಂಡಿತ ಯಾರು ವೋಟ್ ಮಾಡ್ತಾರೋ ಅಂಥವ್ರನ್ನ ನಾವು ಮುಂದೆಗಡೆ ನಿಂದಿ ನಿಲ್ಲಿಸ್ಬಿಟ್ಟು ಟೇಕ್ ಕಟ್ ಮಾಡ್ತೀವಿ. ನಾವು ಹಿಂದೆ ನಿಂತ್ಕೊತೀವಿ, ನಾವು ಜನಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಭಿವೃದ್ಧಿ ಕೊಡೋದಕ್ಕೋಸ್ಕರ ಒಂದು ಜನಪ್ರತಿನಿಧಿಗಳಾಗಿ ನಿಂತ್ಕೊಂಡಿರ್ತೀವಿ. ನಿಮಗೆ ತಿಳಿದಿರುವಂತೆ ಈ ಭಾಗದ ದೊಡ್ಡ ಸಮಸ್ಯೆ ನೀರಾವರಿ, ನೀವೇ ಒಂದು ವೇಳೆ ಆಯ್ಕೆ ಅಂದ್ರೆ ಹೆಂಗೆ ಬಗೆಹರಿಸ್ತೀರಾ? ಖಂಡಿತ ಸರ್, ಅಲ್ಲಿ ನಮ್ಮ ದೊಡ್ಡ ದೊಡ್ಡ ಅದಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ಗಳು ಇರುತ್ತೆ ಸರ್, ದೊಡ್ಡ ದೊಡ್ಡ ತಜ್ಞರುಗಳು ಇರ್ತಾರೆ, ಸ್ಟಡಿ ಮಾಡಿ ಬಂದಿರ್ತಾರೆ. ಖಂಡಿತ ನಿಮ್ಗೂ ಸಮಸ್ಯೆಗಳನ್ನ ನಾವು ಪಡ್ಕೊಂತೀವಿ. ಇಲ್ಲಿ ನಾವ್ ಎಲ್ಲಿಂದಲೋ ನೀರು ಹರಿಸ್ಬಿಡ್ತೀವಿ ಅಂತ ನಮ್ಗೆ ಪ್ರಾಮಿಸ್ ಮಾಡಲ್ಲ. ಪ್ರಾಮಿಸ್ ಇಲ್ಲಿ ಏನಾದ್ರೂ ನಮ್ಗೆ ಇಲ್ಲೇ ಏನಾದ್ರೂ ಇಲ್ಲಿ ಸೋರ್ಸ್ ಇಲ್ಲ ಸರ್, ಸೋರ್ಸ್ ಇಲ್ಲ ಹುಡುಕ್ತಿ ಸರ್ ಆಲ್ಟರ್ನೇಟಿವ್. ಜನಗಳಿಗೂ ತಿಳ್ಕೊಳ್ತಾ ಸರ್, ಎಷ್ಟು ಫಂಡ್ಸ್ ಇದೆ, ಎಷ್ಟು ಕೆಲಸ ಆಗಿದೆ, ಇದುವರೆಗೂ ಎಷ್ಟು ಫಂಡ್ ಸ್ಯಾಂಕ್ಷನ್ ಆಗಿದೆ, ನೆಕ್ಸ್ಟ್ ಎಷ್ಟು ಫಂಡ್ಸ್ ಅಲ್ಲಿ ಯಾವಾಗ ಮುಗಿತದೆ, ಇದು ಎಲ್ಲ ಮಾಹಿತಿ ಬೇಕಲ್ಲ ಸರ್ ನಿಮಗೆ? ಅಟ್ಲೀಸ್ಟ್ ನಿಮಗೆ ಗೊತ್ತಾಗಬೇಕು, ನಮ್ಮ ಮನೆ ಏನೋ ಯಾವುದೋ ಒಂದು ನೀರಾವರಿ ಯೋಜನೆ ಆಗ್ತಿದ್ರೆ ಅಟ್ಲೀಸ್ಟ್ 2020 ಇದು ಮುಗಿತದೆ ಅಂತ ಗೊತ್ತಿಲ್ಲ. ಈ ಮಹಿಳೆಯವರು ಕೊಡ್ತಾ ಇದಾರಲ್ಲ ಸರ್, ನಾವು 13,000 crore ಇದಕ್ಕೆ ಬಿಡುಗಡೆ ಮಾಡ್ತೀವಿ, 3,000 crore ಕೆಲಸ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ. ಖಂಡಿತ ಸರ್, ನಾನು ಹೇಳ್ತಿರೋದು ನಾವು ಯಾರು ಎಗೇನೆಸ್ಟ್ ಆಗಿ ಬಂದಿಲ್ಲ ಸರ್, ಅವ್ರು ಏನಾರ ಕರೆಕ್ಟ್ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಸರ್, ಸಂತೋಷ.
ಏನು ಸರ್, ನಾವಿಲ್ಲಿ ಅವ್ರು ತಪ್ಪು ಮಾಡ್ತಿದ್ದಾರೆ ನಾವು ಇದು ಮಾಡ್ತೀವಿ ಅಂತ ಹೇಳ್ತಿಲ್ಲ ಸರ್. ನಾವು ಹೇಳ್ತಿರೋದು ಈ ಥರ ಒಂದು ಸಿಸ್ಟಮ್ ಅಂತ. ಇದೇ ನೀವು ಹೇಳ್ತಾ ಇದ್ರೆ ಏನು ಸಂಪೂರ್ಣ ಬದಲಾವಣೆ, ಇದೊಂಥರ ಡ್ರೀಮ್ ಥರ ಇದೆ ಅಂತ ಹೇಳ್ತೀರಾ ಅಂದ್ರೇ ಇದು ನಡೀತಿಲ್ಲ ಅಂತ ಅಲ್ವಾ ಸರ್. ಖಂಡಿತ ಸರ್, ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೆ ಅಲ್ವಾ ಸರ್ ಒಂದು ಪೀಪಲ್ ರೆಪ್ರೆಸೆಂಟಿವ್ ಆಗ್ತಿರೋದೇ ಅಲ್ವಾ ಸರ್. ಸರ್ ಇನ್ನೊಂದು ಎಂ ಪಿ ಯಾಕೆ ಸರ್ ಬೇಕು ಸರ್? ಇವಾಗ ಗವರ್ನರ್ ರೂಲ್ ಬಂದ್ರೆ ಎಂ ಪಿ ಎಂ ಎಲ್ ಎಗಳು ಇರ್ತಾರ ಸರ್, ಮಿನಿಸ್ಟ್ರಿಗಳು ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ನಡೆಸ್ಕೊಂಡೋಗುತ್ತೆ ಗೌರ್ಮೆಂಟ್ನ. ಇವ್ರು ಏನಕ್ಕೆ ಬೇಕು ಅಂದ್ರೆ ಜನಕ್ಕೂ ಇವ್ರಿಗೂ ಸಂಪರ್ಕ ಸೇತುವೆ ಹತ್ರ ಕೆಲಸ ಮಾಡೋದಕ್ಕೆ ಬೇಕು ಅಷ್ಟೇ. ನಾವ್ ತಪ್ಪು ನೋಡ್ಕೊಂಡು ಯಾರೋ ಒಬ್ಬ ಅಭ್ಯರ್ಥಿ ಬಂದ್ರೆ ಅವನೇನೋ ಮಿರಾಕಲ್ ಮಾಡ್ತಾನೆ ಅಂತ ಇಲ್ಲ ಸರ್, ಅದೆಲ್ಲ ಅಲ್ಲ. ಈ ನಿಮ್ಮ ಕಲ್ಪನೆ ಯಾವ ದೇಶದ ರಾಜಕೀಯ ಇದರಿಂದ ಪ್ರೇರಿತವಾಗಿದೆ ಅಂತ ಸರ್? ಇಲ್ಲ ಸರ್, ಬಾಬು ಸರ್ ನನಗೊಬ್ಬ ಮಾಮೂಲಿ ಸಾಮಾನ್ಯ ಮನುಷ್ಯನ ಅನ್ಸರ್ ಸರ್. ಅಲ್ಲಪ್ಪ ನನ್ನ ಅಕೌಂಟ್ನ ಟ್ರಾನ್ಸ್ಪರೆನ್ಸಿ ಕೇಳ್ತಾರೆ ಸರ್ ಗೌರ್ಮೆಂಟ್ ಅಲ್ವಾ ಸರ್. ನಿಮ್ಮ ಅಕೌಂಟ್ನ ನೀವು ಎಷ್ಟಿದ್ರೆ ಏನಿದ್ರೆ ನಿಮ್ಮ ಅಕೌಂಟ್ ಇಟ್ಟು ಕೇಳ್ತಾರೆ ಅಲ್ವಾ ಸರ್. ನೀವೆಲ್ಲರೂ ಒಬ್ಬ ಟ್ಯಾಕ್ಸ್ ಕಟ್ಟಲ್ಲ ಅಂದರೆ ಬಿಡ್ತಾರ ಸರ್ ಅಲ್ವಾ ಸರ್. ಸರ್ ಎಲ್ಲವೂ ಇರ್ಬೇಕಾದ್ರೆ ಗೌರ್ಮೆಂಟಲ್ಲಿ ಯಾಕೆ ಸರ್ ಆ ಬದಲಾವಣೆ ಬಂದಿಲ್ಲ ಅಂತ. ಇವಾಗ ಒಂದು ಸಿಂಪಲ್ ಹೇಳ ಸರ್, ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ ಸರ್, ರೊಬೋಟಿಕ್ಸ್ ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಲ್ವಾ ಸರ್. ಸರ್ ಯಾಕೆ ಸರ್ ರಾಜಕೀಯ ಈ ಒಂದು ಸಿಸ್ಟಮಲ್ಲಿ ಯಾಕೆ ಸರ್ ಆ ಬದಲಾವಣೆ ಬಂದಿಲ್ಲ? ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿ ನೀವು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ಬೋದಲ್ವಾ ಸರ್? ಇವತ್ತು ಪೇಪರ್ ಇಟ್ಕೊಂಡು ನೀವು ಅಲ್ಲಿ ನೀರಾವರಿ ಯೋಜನೆಗೆ ಇಷ್ಟೆಲ್ಲ ಬಿಡುಗಡೆ ಮಾಡಿದ್ದೀರಿ, ನೀವು ಇದಕ್ಕೆ ಆನ್ಸರ್ ಕೊಡಬೇಕು ಆಯ್ತಿಡ್ರಿ ಅದರೊಳಗಡೆ. ಹಾಂ ನೆಕ್ಸ್ಟ್ ಇದು ಬೇಕಾ ಸರ್ ನಮಗೆ? ಸರ್ ನಿನ್ನೆ ನೀವು ಡೈರೆಕ್ಟ್ ಲೈವ್ ಮಾಡ್ಬೋದಲ್ವಾ ಸರ್ ಪ್ರಾಜೆಕ್ಟ್ಗಳಿಗೆ? ಪ್ರಾಜೆಕ್ಟ್ಗಳು ಯಾರೇ ಚೀಫ್ ಇಂಜಿನಿಯರ್ ಅವರು ಸರ್ ನೀವು ಮಾಡ್ತಿರಲ್ಲ ಸರ್ ರಿಪೋರ್ಟರ್ಸ್ ಏನು ಸರ್ ಇವರು ಟಕ್ಕ ನಡೀತಾರೆ ನೋಡಿ ಸರ್ ಇದಾಗ್ತಾ ಇದೆ ಲೈವ್ ರಿಪೋರ್ಟ್ ಕೊಡ್ತಾರಲ್ವಾ ಸರ್? ಇಲ್ಲಿ ನಡೀತಿರೋದು ಡೆಲ್ಲಿಲಿ ಕೂತ್ಕೊಂಡು ಡೈವ್ ರಿಪೋರ್ಟ್ ತೊಗೊತಾರಲ್ವಾ ಸರ್? ಅಲ್ಲಿ ಏನು ರೀ ಆಗ್ತಾ ಇದೆ, ಅಲ್ಲಿ ಅಲ್ಲೇನು ಬ್ರಿಡ್ಜ್ ಬಿದ್ದೋಗಿದೆ, ಎಷ್ಟು ಜನ ಇದಾಗಿದ್ದಾರೆ ಮಾಡ್ತಾರಲ್ವಾ ಸರ್? ಯಾಕೆ ಸರ್ ಅವ್ನು ಗೌರ್ಮೆಂಟಲ್ಲಿ ಆ ಬದಲಾವಣೆ ಬರಬಾರ್ದು? ಬರ್ಬೋದಲ್ವಾ ಸರ್? ಬರ್ಬೋದು. ಯಾರೋ ಒಬ್ರು ಕ್ವಶನ್ ಕೇಳಿದ್ರು ಸರ್, ಹುಡುಗರನ್ನ ಹೋಗಿ ಕೇಳಿದ್ದಾರೆ ಯಾವುದೋ ಒಂದು ಮಾಧ್ಯಮದವರು, ನಿಮಗೆ ಹೋಮ್ ಮಿನಿಸ್ಟ್ರು ಬರ್ತಾ, ಭಾರತ ದೇಶದ ಏನೋ ಇವರು ರೈಲ್ವೆ ಮಿನಿಸ್ಟ್ರು ಬರ್ತಾ ಅಂತ. ಅವ್ರು ಪಾಪ ಗೊತ್ತಿಲ್ಲ, ಒಬ್ಬ ಹುಡುಗ ಭಾಳ ಚೆನ್ನಾಗಿ ಆನ್ಸರ್ ಮಾಡಿದ್ದೆ ನೋಡಿ, ನಮ್ಮ ಯುವಕರಿಗೆ ಏನು ನಾಲೆಡ್ಜೇ ಇಲ್ಲ ಪಾಲಿಟಿಕ್ಸ್, ಒಬ್ಬ ಹುಡುಗ ಭಾಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಹೌದು ಸರ್ ನಮ್ಗೆ ಹೆಂಗೆ ನಾಲೆಡ್ಜ್ ಬರುತ್ತೆ, ನೀವು ಯಾರು ಅಂದರೆ ನಮಗೆ ಗೊತ್ತಿಲ್ಲ, ನೀವು ಒಂದ್ಸತಿ ನಮ್ಮ ಹತ್ರ ಬಂದು ಮೀಟ್ ಮಾಡಿಲ್ಲ, ನೀವೆಲ್ಲ ಓಟ್ ಹಾಕ್ತೀರಲ್ಲ, ನಾವೆಲ್ಲ ಸರ್ ತಿಳ್ಕೊಳ್ಳೋದು ನಿಮ್ಮ ಬಗ್ಗೆ ಕರೆಕ್ಟ್ ಅಲ್ವಾ ಸರ್? ಹುಡುಗರ ತಪ್ಪ ಸರ್, ಇವ್ರ ನಾಯಕರುಗಳ ತಪ್ಪ ಸರ್. ಸರ್ ಒಂದು ಮನೆ ಸರಿ ಇಲ್ಲ ಅಂದರೆ ಅಪ್ಪ ಅಮ್ಮದಲ್ವಾ ಸರ್ ತಪ್ಪು, ಮಕ್ಕಳ ತಪ್ಪ ಸರ್ ಅಲ್ವಾ ಸರ್? ಸರ್ ಸುದು ಸಮುದ್ದೇಶ ಒಳ್ಳೆ ಉದ್ದೇಶ, ಒಂದು ಬದಲಾವಣೆಗೋಸ್ಕರ ನಿಮ್ಮೆಲ್ಲರನ್ನ ಒಂದು ಆಶೀರ್ವಾದ ಕೇಳ್ತಾ ಇದ್ದೀವಿ. ನಾವೆಲ್ಲ ಸರಿ ಅನ್ಸಿದ್ರೆ ಒಂದು 5 ಪಾಯಿಂಟ್ ಸರಿ ಅನ್ಸಿದ್ರೆ ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಬರೆದ್ರೆ ಅದನ್ನ ಪಾಸಿಟಿವ್ ಆಗಿ ಬರೆದ್ರೆ ಸರ್, ನಾವೇ ಜನ ಪಾಸಿಟಿವ್ ಆಗಿ ತಗೊಂತಾರೆ ಸರ್, ಅದನ್ನ ಇಲ್ಲ ಆಗ್ಬೋದಿತ್ತು ಅಂತ ಬರುತ್ತೆ ಸರ್. ಇದು ಆಗಲ್ಲ ಅಂತ ಬರೀಬೋದು ಸರ್, ಎರಡು ಅನುಮತಿ ಇರೋ ಫಿಲಮ್ ತರ ಇದು ಆಗಲ್ಲ, ಇದು ಅಂತ ಮುಗಿದ್ರೆ ಸರ್. ಅಲ್ಲ ಇರ್ಲಿ, ಅವ್ರಿಗೆ ಗೊತ್ತಿಲ್ಲ, ಅವ್ರೇನ್ ಅನ್ಕೊಂಡ್ರು ನಾನು ಬಿಸಿಲಿನ ಬಿಸಿಲಿಗೋಸ್ಕರ ಇಳಿದ್ಬಿಟ್ಟೆ ಅಂತ. ನಾನು ಎಲ್ಲರಿಗೆ ಹೇಳಿದ್ದೀನಿ ನೋಡಿ, ದಯವಿಟ್ಟು ಒಂದು ರ್ಯಾಲಿ ಮಾಡಿ ಏನಾಗುತ್ತೆ, ಪಾಪ ಅಲ್ಲಿ ಯಾರೋ ಒಬ್ರು ಕಷ್ಟಪಟ್ಟು ಎಲ್ಲ ಒಂದು ಹಾಸ್ಪಿಟ್ಲಿಗೆ ಒಂದು ಮಗುನ ಕರ್ಕೊಂಡು ಹೋಗ್ತಿರ್ತಾರೆ, ಇಲ್ಲಿ ಯಾರೋ ಒಬ್ರು ಅರ್ಜೆಂಟಾಗಿ ನಮ್ಗೆ ಕೆಲಸಕ್ಕೆ ಹೋಗ್ತಿರ್ತಾರೆ, ನನ್ನ ಸ್ವಾರ್ಥಕ್ಕೋಸ್ಕರ ಜನನ ಸೇರಿಸ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಟು ನಾಳೆ ನಾನು ಅವ್ರು ಒಳ್ಳೇದು ಮಾಡ್ತೀನಿ ಸರ್ ನಾನು. ಸೊ ಬೇಡ ಅದು ರ್ಯಾಲಿಗಳು ಬೇಡ ಅಂತ ಹೇಳಿದ್ದೆ, ಆದರೂ ಗೊತ್ತಿದ್ದೆ ಅವ್ರು ಒಂದು ಗಾಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು, ದಯವಿಟ್ಟು ಇಲ್ಲೇ ನಿಲ್ಲಿಸಿ ಅಲ್ಲೇ ಹತ್ಬಿಟ್ರೆ ಒಂದೆರಡು ಮಾತಾಡ್ಬಿಟ್ಟು ಕೆಳಗಿಳಿತೀನಿ ನಾನು, ರ್ಯಾಲಿಗಳು ಮಾಡ್ಬಿಡಿ ಅಂತ ಹೇಳಿ ಹೇಳಿದೆ. ಅದಕ್ಕೆ ಅವ್ರು ಗೊತ್ತಿಲ್ಲದೇನೆ ಬಿಸಿಲಿನ ತಾಪಕ್ಕೆ ಇವ್ರು ಕೆಳಗಿಳಿ ಓಡಾಕ್ಬಿಟ್ರು ಅಂತ. ಸರ್ ನಾವು ಕೆಲಸ ಮಾಡೋದೇ ಬಿಸಿಲು ಅಂತ ಸರ್, ಸೂರ್ಯನ ರಿಫ್ಲೆಕ್ಟ್ ಇಡೋದು ಮುಖಕ್ಕೆ ಆಗ್ತಾರೆ, ಇನ್ನು ಮುಖ ಸರಿಗೆ ಬರಲಿ ಅಂತ. ಅಲ್ಲ ಇವತ್ತು ನೋಡಿ, ಇವತ್ತು ಮಂಡ್ಯದ ಬೆಳವಣಿಗೆ ನೋಡಿದ್ರೆ ಅಲ್ಲಿ ದರ್ಶನ್ ಬರೀ ಪ್ರಚಾರಕ್ಕೆ ಇಳಿದ್ರೆ ರಾಜಕಾರಣಿಗಳವ್ರ ಮೇಲೆ ಮುಗಿಬಿಡ್ತಾರೆ ಅಂದರೆ, ಮುಂದೊಂದು ಟೈಮ್ದಲ್ಲಿ ಪ್ರವರ್ಧಮಾನಕ್ಕೆ ಬಂದರೆ ಈ ರಾಜಕೀಯವಾಗಿ ಉಪೇಂದ್ರ ಅವರು ತುಂಬ ಒತ್ತಡಗಳನ್ನ ಎದುರಿಸಬೇಕಾಗುತ್ತೆ. ರಾಜಕೀಯದವರು ನನ್ನ ಪರ್ಸನಲ್ ಆಗಿ ಬಂದು ಮನೆಗೆ ಭೇಟಿ ಮಾಡಿದ್ದಾರೆ ಸರ್, ಕೆಲವರು ಎಂ ಪಿ ನಿಂತ್ಕೊಂತಿರೋರು ಎಂ ಎಲ್ ಎ ನಿಂತ್ಕೊಂತಿರೋರು ಬಂದು ಬಹಳ ಚೆನ್ನಾಗಿದೆ ನಿಮ್ಮದು ಈ ಬದಲಾವಣೆ ಆಗಬೇಕು ಅಂತ ಸರ್, ಎಲ್ರಿಗೂ ಆಸೆ ಇದೆ ಸರ್, ದೇಶ ಚೆನ್ನಾಗಾಗಬೇಕು ಅಂತ ಯಾರಿಗೂ ಆಸೆ ಇಲ್ಲ ಸರ್ ಅಲ್ವಾ ಸರ್? ನಮ್ಮ ಸಮಾಜ ಸೂಪರ್ ಆಗಿರಲಿ, ನನ್ನ ಮಕ್ಕಳು ಕರ್ಕೊಂಡು ಪಾರ್ಕ್ ಹೋಗ್ಬಿಟ್ಟು ಒಂದು ಯಾವುದೋ ಒಂದು ಏನೋ ಒಂದು ನಿಮ್ಮ ಕಲ್ಪನೆ ಚೆನ್ನಾಗಿದೆ, ಆದರೆ ರಾಜಕೀಯದಲ್ಲೇ ಬದುಕಬೇಕೆಲ್ಲ ಕಷ್ಟ ಆಗುತ್ತಲ್ಲ ನಿಮ್ಮ ಕಲ್ಪನೆ ಸರ್, ಅವ್ರಿಗೂ ಅವ್ರು ನಿಮ್ಮನ್ನ ಎರೆದು ಹಾಕ್ತಾ ಇರಲ್ಲ ಅವಾಗ. ಇಲ್ಲ ಸರ್ ಇದುವರೆಗೆ ಯಾರೋ ವಿರೋಧ ಮಾಡಿದಾರೆ ಸರ್, ಕೇಳಿ ನೋಡಿ ಸರ್ ಅವ್ರನ್ನ, ಇವಾಗ ಸ್ಟಾರ್ಟ್ ಆಗ್ತಾ ಇದೆಲ್ಲ ಈಗ ಹಂಗಾಗಿ ಬಂದಿಲ್ಲ. ಇಲ್ಲ ಸರ್ ಅವರೇ ಹೇಳ್ತಾರೆ ಸರ್ ಇದಾಗಬೇಕು ಬಟ್ ನೋಡೋಣ ಅಂತಲೇ ಹೇಳ್ತಾರೆ ಸರ್. ಒಳ್ಳೇದಾಗಿ ಸರ್, ನನ್ನ ಪ್ರಕಾರ ಇನ್ನೊಂದು 5-10 ವರ್ಷಕ್ಕೆ ರಾಜಕಾರಣಿಗಳೆಲ್ಲ ಪ್ರಜಾಕಾರಣಿಗಳು ಆಗ್ಬಿಡ್ತಾರೆ ಸರ್, ಯುವಕರುಗಳು ಚೇಂಜ್ ಮಾಡ್ಬಿಡ್ತಾರೆ ಸರ್. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್, ಸರ್ ಸರ್ ಸರ್.